ಇವತ್ತಿನ ಕರ್ನಾಟಕ ವಾಯ್ಸ್ ಕರ್ನಾಟಕ ಟಿವಿಯ ಒಂದು ಡಿಬೇಟ್ ಗೆ ಸ್ವಾಗತ. ಇವತ್ತಿನ ಸುದ್ದಿ ಆರ್ಟಿ ಕಾರ್ಯಕರ್ತ ರವಿಕುಮಾರ್. ರವಿಕುಮಾರ್ ಅವರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಮಾತು ಹೇಳಿಬಿಡ್ತೀನಿ ಕೇಳಿಸ್ಕೊಳ್ಳಿ. ರವಿಕುಮಾರ್ ಡಿಕೆ ಶಿವಕುಮಾರ್ ವಿರುದ್ಧ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಆರ್ಟಿ ಕಾರ್ಯಕರ್ತ ಜೀವ ಬೆದರಿಕೆಗೂ ಹೆದರದೆ ಹೋರಾಟ ಮಾಡ್ತಿದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ ಗೊತ್ತಲ್ಲ, ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ವ್ಯಾಪಾರಿಗಳು ಅಲ್ಲಿ ಹೋಗಿ ಬರೋರಿಗೆಲ್ಲ ಅವಳಿ ಇಡ್ತಿದ್ರಲ್ಲ, ಯಾರು ಅಮಾಯಕರು ಬಂದು ರೇಟ್ ಕೇಳ್ಬಿಟ್ರೆ ಸಾಕು ಆ ರೇಟ್ಗೆ ತಗೋಬೇಕು, ಇಲ್ದಾರೆ ಒಳತು ಕಳ್ಸೋದು, ಅವ್ರ ಹತ್ರ ಪಸ್ ಕಿತ್ಕೊಳ್ಳೋದು, ಅವ್ರ ಮೇಲೆ ದಾಳಿ ಮಾಡೋ ಕೆಲಸ ಮಾಡ್ತಿರಲ್ಲ ಮೆಜೆಸ್ಟಿಕ್ಕಲ್ಲಿ. ಆ ಮೆಜೆಸ್ಟಿಕ್ ಅಂಡರ್ ಪಾಸ್ನಲ್ಲಿರ್ತಕ್ಕಂಥ ಒಂದು ಗೂಂಡಾಗಿರಿಯನ್ನು ಹೈಕೋರ್ಟ್ ಲೆವೆಲ್ಗೆ ಹೋಗಿ ಹೈಕೋರ್ಟಿಂದ ನೋಟಿಸ್ ಕೊಟ್ಟದನ್ನು ವೆಕೆಟ್ ಮಾಡಿಸಿದ್ರು. ಆದರೆ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟರಿಂದಾಗಿ ಮತ್ತೆ ಆ ಮೆಜೆಸ್ಟಿಕ್ ಅಂಡರ್ ಪಾಸ್ ಅದೇ ಹಂತಕ್ಕೆ ಬಂದಿತ್ತು. ಈಗ ಕೊರೋನಾ ಖಾಲಿಯಾಗಿದೆ. ಆ ಮೆಜೆಸ್ಟಿಕ್ ಅಂಡರ್ ಪಾಸನ್ನು ಹೈಕೋರ್ಟ್ನಲ್ಲಿ ಹೋರಾಟ ಮಾಡಿ ಜಯ ಗಳಿಸಿ ಇದನ್ನು ಖಾಲಿ ಮಾಡಿಸಂಥ ಧೀರ ಈ ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್. ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್ ಬರೀ ಮೆಜೆಸ್ಟಿಕ್ ಅಂಡರ್ ಪಾಸ್ ಅಷ್ಟೇ ಅಲ್ಲ, ಕನಕಪುರದಲ್ಲಿ ರಾಮನಗರದಲ್ಲಿ ಆಗುವಂಥ ಇಡೀ ರಾಜ್ಯದಲ್ಲಿ ಆಗುವಂಥ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತುವಂಥ ಒಬ್ಬ ಉತ್ತಮ, ಒಬ್ಬ ಒಳ್ಳೆಯ, ಒಬ್ಬ ಯುವಕ ಈ ರವಿಕುಮಾರ್. ಈ ರವಿಕುಮಾರ್ ಅವರು ಇದೇ ರೀತಿ ಕನಕಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು 700 ಜಿಲ್ಲಾ ಪಂಚಾಯತ್ನ ವ್ಯಾಪ್ತಿಯಲ್ಲಿ ನರೇಗಾ ಹಣ ಅಲ್ಲಿ ಮಿಸ್ಯೂಸ್ ಆಗ್ತಿತ್ತು. ಆ ಮಿಸ್ಯೂಸ್ ಆಗ್ತಿರುವಂಥ ಇದ್ರ ಬಗ್ಗೆ ಹೋಗಿ ಅದನ್ನು ಸ್ಥಳಕ್ಕೆ ಹೋಗಿ ಅದನ್ನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇಬ್ಬರು ಹಲ್ಲೆ ಮಾಡಿದಷ್ಟೇ ಅಲ್ಲ, ಅವ್ರನ್ನ ಕರ್ಕೊಂಡೋಗಿ ಯಾರೋ ಒಬ್ಬರು ಬೇರೆ ಮಹಿಳೆ ಕರೆಸಿ ಹಳ್ಳದ ಹತ್ರ ಎಳ್ಕೊಂಡೋಗಿ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಿದ್ದಾರೆ ಅಂತ ಅದನ್ನು ಚಿತ್ರೀಕರಣ ಮಾಡುವಂಥ ಸಂದರ್ಭಕ್ಕೆ ಪೊಲೀಸರು ಬರ್ತಾರೆ. ಅಂದರೆ ಯಾವಾಗ ಇವ್ರ ಮೇಲೆ ಹಲ್ಲೆ ಮಾಡಿ ಬೈಕ್ ಎತ್ಕೊಂಡು ಮೊಬೈಲ್ ಹೊಡೆದಾಕುವಂಥ ಸಂದರ್ಭ ಬೈಕೆಲ್ಲ ಕಿತ್ಕೋತಾರಲ್ಲ, ಆ ಸಂದರ್ಭ ಇವರು ವಾಟ್ಸಪ್ ಮೂಲಕ ಪೊಲೀಸ್ನವ್ರಿಗೆ ಇದು ಮಾಡ್ತಾರೆ, ಆ ಪೊಲೀಸ್ನವ್ರಿಗೆ ಮಾಹಿತಿಯನ್ನು ಕೊಡ್ತಾರೆ, ತಕ್ಷಣಕ್ಕೆ ಪೊಲೀಸ್ನವ್ರು ಹೊಡ್ಬರ್ತಾರೆ. ಯಾಕಂದರೆ ಇವರಿಗೆ ಜೀವ ಬೆದರಿಕೆ ಇದೆ. ರವಿಕುಮಾರ್ ಜೀವ ಬೆದರಿಕೆಯಲ್ಲಿ ಇರ್ತಕ್ಕಂಥ ಒಬ್ಬ ಆರ್ ಟಿ ಐ ಕಾರ್ಯಕರ್ತ. ಇನ್ನೊಂದು ವಿಷಯ ಗೊತ್ತಿರಲಿ, ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದಾಗ ಬಸ್ಗಳನ್ನೆಲ್ಲ ಸುಟ್ಟಾಕೋದ್ರಲ್ಲ ಇಡೀ ರಾಜ್ಯಾದ್ಯಂತ ಆಸ್ತಿಪಾಸ್ತಿ ಹಾನಿ ಆಯ್ತಲ್ಲ, ಅದನ್ನು 80 ಕೋಟಿಯಷ್ಟು ಹಣವನ್ನು ಕಟ್ಕೊಡ್ಬೇಕು ಅಂತ ಕೋರ್ಟಲ್ಲಿ ಆಗುವಂಥ ಹಂತಕ್ಕೆ ತಗೊಂಡೋಗಿದ್ದು ಈ ರವಿಕುಮಾರ್. ಅಂದರೆ ಡಿ ಕೆ ಶಿವಕುಮಾರ್ ಏನು ಈ ಐ ಟಿ ರೇಟ್ ಸಂಬಂಧಪಟ್ಟಾಗ ಏನು ಬಂಧನ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಏನು ಬಸ್ಗಳೆಲ್ಲ ಸುಟ್ಟಾಗ್ತಂಥ ಸಂದರ್ಭದಲ್ಲಿ ಸರ್ಕಾರಿ ಆಸ್ತಿಪಾಸ್ತಿ ನಷ್ಟ ಮಾಡಿದ್ದಾರೆ, ಅದನ್ನು ಕಟ್ಕೊಡ್ಬೇಕು ಅಂತ ಕೋರ್ಟ್ ಕಟ್ಟಿ ಅಟ್ಟಿದ್ದು ಇದೇ ರವಿಕುಮಾರ್ ಅವರು. ರವಿಕುಮಾರ್ ಸಾಮಾನ್ಯವಾದಂಥವರಲ್ಲ, ತುಂಬ ಹೋರಾಟಗಾರ, ಜೀವ ಬೆದರಿಕೆಗೂ ಜಗ್ಗದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವರು. ಸೊ ಆ ಜಿದ್ದೆಲ್ಲ ಇಟ್ಕೊಂಡು ಈಗ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಡಿ ಕೆ ಶಿವಕುಮಾರ್ ಅವರ ತವರೂರು ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಶಾಸಕರಾಗ್ತಿದ್ರು, ಅದಾದಮೇಲೆ ಅದು ಕನಕಪುರ ಆಯಿತು. ಈಗ ಮುಗಿಬಿದ್ದು ಇವ್ರ ಮೇಲೆ ಹಲ್ಲೆ ಮಾಡಿದ್ದಲ್ದೇ ಇವ್ರನ್ನ ರೇಪಿಸ್ಟ್ ಅಂತ ಬಿಂಬಿಸೋ ಕೊಟ್ಟಿದ್ರು. ಸಮಯಕ್ಕೆ ಸರಿಯಾಗಿ ಪೊಲೀಸರು ಆಗಮಿಸಿದ್ರೆ ರವಿಕುಮಾರ್ ಸೇಫ್ ಆದರು. ಈ ರವಿಕುಮಾರ್ ಮೇಲೆ ಇಷ್ಟೆಲ್ಲ ದಾಳಿಯನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ, ಇಷ್ಟಾದರೂ ಸಹ ರವಿಕುಮಾರ್ ತನ್ನ ಹೋರಾಟವನ್ನು ನಿಲ್ಲಿಸಿಲ್ಲ. ಇದಾಗಿರ್ತಕ್ಕಂಥ ಘಟನೆ ಎರಡು ದಿನಗಳ ಹಿಂದೆ. ರವಿಕುಮಾರ್ ಅವರೀಗ ಸ್ವತಃ ನಮ್ಮ ಜೊತೆ ಲೈನ್ ಬರ್ತಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ, ಏನಾಯಿತು ಅಲ್ಲಿ ಘಟನೆ ಏನು ಅಂತ. ಯಾಕೆಂದರೆ ಸಾಮಾನ್ಯ ಹಣ ಮಾಡೋಕ್ಕೆ ದಂಧೆ ಮಾಡೋಕ್ಕೆ ನಿಂತಿರೋರೇ ಬೇರೆ ಇರ್ತಾರೆ, ಬಟ್ ರವಿಕುಮಾರ್ ನಾವು ಕಂಡಂಥ ಪ್ರಾಮಾಣಿಕ ಒಬ್ಬ ಆರ್ ಟಿ ಐ ಕಾರ್ಯಕರ್ತ, ಹೋರಾಟಗಾರ. ಎಲ್ಲಿ ಭ್ರಷ್ಟಾಚಾರ ಇದೆ, ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ದಣಿತಾರೆ. ಕೆಲವರು ಎಲ್ಲಿ ವಸೂಲಿ ಆಗತ್ತೆ ಅಲ್ಲಿಗೆ ಹೋಗ್ತಾರೆ, ಕೆಲವರು ಆರ್ ಟಿ ಐ ಹಾಕೋ ಉದ್ದೇಶಗಳು ಕೆಲವ್ರದ್ದು ಬೇರೆ. ಆದರೆ ನಿಜವಾಗಿಯೂ ಜನರ ಸಮಸ್ಯೆಗಳಿಗೆ ದನಿಯಾಗಿರೋದು ನಮ್ಮ ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್. ಎಸ್, ಆ ರವಿಕುಮಾರ್ ಅವರು ಈಗ ಸಂದಿಗ್ಧತಾ ಸನ್ನಿವೇಶದಲ್ಲಿದ್ದಾರೆ, ಪಾಪ ಅವ್ರಿಗೆ ಜೀವ ಭಯ ಇದೆ. ಡಿ ಕೆ ಶಿವಕುಮಾರ್ ಇದೆಲ್ಲ ಮಾಡಿ ಅಂತ ಹೇಳಿರಲ್ಲ, ಆದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಮೇಲೆ ಅವರ ರೀತಿ ನೀತಿಗಳನ್ನೇ ಬದಲಾಯಿಸ್ಕೊಂಡಿದ್ದಾರೆ. ಎಸ್, ಈಗ ನಮ್ಮ ಜೊತೆ ಸ್ವತಃ ಮಾತಾಡಲಿಕ್ಕೆ ರವಿಕುಮಾರ್ ಅವರಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು ನಮಸ್ಕಾರ. ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್ ಅಂತಂದರೆ ಇಡೀ ರಾಜ್ಯಾದ್ಯಂತ ಜನಜನಿತ, ಅದರಲ್ಲೂ ಬೆಂಗಳೂರು ಮೆಜೆಸ್ಟಿಕ್ ಕೇಸಲ್ಲಿ ನೀವು ತುಂಬ ಹೋರಾಟವನ್ನು ಕೊಟ್ಟ್ರಿ, ಎಲ್ಲರೂ ಕೂಡ ನೆನೆಸ್ಕೊಳ್ಳೋದು ನಿಮ್ಮನ್ನು ಆ ವಿಷಯದಲ್ಲಿ ಮತ್ತು ಬೇರೆ ಬೇರೆ ಹೋರಾಟಗಳಲ್ಲಿ. ಇವು ಇಷ್ಟೆಲ್ಲ ಇದ್ದರೂ ಸಹ ನಿಮ್ಮ ಮೇಲೆ ಮತ್ತೆ ಈ ಥರದ ದಾಳಿಗಳಾಗ್ತಾ ಇರ್ತಕ್ಕಂಥ ಘಟನೆ ಎಲ್ರಿಗೂ ಕೂಡ ಒಂಥರ ಆತಂಕ. ಏನಾಯಿತು ಸರ್ ಘಟನೆ, ಏನು ಏನು ಕತೆ ಇದೆ, ನೀಟಾಗಿ ವಿವರಣೆ ಕೊಡಿ ಸರ್ ಇದ್ರ ಬಗ್ಗೆ ಏನಾಯಿತು ಅವತ್ತು ಅಂತ. ಕನಕಪುರದಲ್ಲಿ ಅದರಲ್ಲೂ ರಾಜ್ಯಾದ್ಯಂತ ನಡೀತಿರ್ತಕ್ಕಂಥ ಹಗರಣಗಳು ಸಾಕಷ್ಟು, ಈ ನರೇಗಾ ಇಶ್ಯೂ ಬಂದ್ಮೇಲಂತೂ ಸಾಕಷ್ಟು ಹಗರಣಗಳು ನಡೀತಾ ಇದೆ. ಅದರಲ್ಲೂ ಕನಕಪುರದಲ್ಲಂತೂ ಹೇಳತ್ತಿರೋದು ನಡೀತಿರೋ ಹಗರಣಗಳು, ಯಾವ ಒಂದು ಕಾಮಗಾರಿ ಕೂಡ ಕೂಲಿಗಾರರಿಂದ ಮಾಡಿಸ್ತಾ ಇಲ್ಲ. ಜೆಸಿಬಿಗಳನ್ನ ಬಳಸೋದು, ಎರಡು ದಿವಸ ಮೂರು ದಿವಸಲ್ಲಿ ಕೆಲಸ ಮುಗಿಸೋದು, ಅಂದ್ರೆ ಒಂದು 20,000 ಖರ್ಚು ಮಾಡಿರ್ತಾರನ್ನ ಅಷ್ಟೇ, ಅದಕ್ಕೆ 5 ಲಕ್ಷ 10 ಲಕ್ಷ ಅಂತ ಹಿಂಗ ಹಣ ಡ್ರಾ ಮಾಡೋದು ಮಾಡ್ತಾನೆ ಇದ್ರು. ಯಾವ ಕೂಲಿಯವರು ಕೂಲಿ ಮಾಡಿರೋದಿಲ್ಲ, ನಮ್ಮಲ್ಲಿ ಕೂಲಿಯವರು ಸಿಗಲ್ರು ಅಂತ ಒಂದು ನೆಪ ಹೇಳ್ತಾರೆ.
ಮಾಡ್ತಿದ್ರು. ಜೊತೆಗೆ ಡಿ ಕೆ ಸುರೇಶ್ ಒಂದು ಆರ್ಡರ್ ಮಾಡಿದ್ರು ಯಾರಿಗೆ, ಕನಕಪುರ ಇಒಗೆ, ಆನೆ ತಡೆಗೋಡೆ ಕಾಮಗಾರಿ ಅಂತ ಒಂದು ಸ್ಟಾರ್ಟ್ ಮಾಡಿ, ಆನೆ ತಡೆಗೋಡೆ ಕಾಮಗಾರಿ ಅಂತ ನರೇಗಾ ಯೋಜನೆಯಲ್ಲಿ ಮಾಡಿ ಅಂತ ಹೇಳಿದ್ರಂತೆ ಡಿ ಕೆ ಸುರೇಶ್. ಅದ್ರ ಮೇಲೆ ಇಒ ಒಂದು ಆರ್ಡರ್ ಮಾಡಿರ್ತಾರೆ 2019ರಲ್ಲಿ, 18-19ರಲ್ಲಿ ಮಾಡಿರ್ತಾರೆ. ಆನೆ ತಡೆಗೋಡೆ ಪಿ ಐ ಯೋಜನೆ ಸಿದ್ಧಪಡಿಸಿ ಅಂತ ಎಲ್ಲಾ ಪಂಚಾಯತಿಗಳಿಗೂ ಆರ್ಡರ್ ಮಾಡಿರ್ತಾರೆ. ಇದಾದ್ಮೇಲೆ ಈ ದೊಡ್ಡಹಳ್ಳಿ ಸೇರಿದಂಗೆ ಸಾಕಷ್ಟು ಪಂಚಾಯತಿಗಳಲ್ಲಿ ಹಿಂದಿಗಳಿಗೆಲ್ಲ ಕಾಂಪೌಂಡ್ ಹಾಕ್ಬಿಡುದು, ಅದನ್ನ ಆನೆ ತಡೆಗೋಡೆ ಅಂತ ಹೇಳೋದು, ಹಿಂಗೂ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿ ಅಂದ್ರೆ ಅವರವರ ಜಮೀನುಗಳಿಗೆ ತಡೆಗೋಡೆ ಹಾಕಬಿಡೋದು. ಹೌದೌದು, ಕಾಂಪೌಂಡ್ ಅದು 3 ಅಡಿ ಅಗಲ ಹಾಕ್ತಾರೆ. ಏನ್ ಆನೆ ತಡೆಗೋಡೆ ಅಂತ ಮಾಡ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತಿದ್ರು ಅಷ್ಟು ಕಾನ್ಸೆಪ್ಟ್ ಅಲ್ಲಿ ಅದೇ ಗಾತ್ರದಲ್ಲಿ ಮಾಡ್ತಾರೆ. ಮಾಡೋದು ಅದು ಅವ್ರ ಜಮೀನುಗಳಿಗೆ, ಫಾರೆಸ್ಟ್ ಅಂಚಲ್ಲಿ ಇರೋ ಅವ್ರ ಜಮೀನುಗಳ ಸುತ್ತ ಕಾಂಪೌಂಡ್ ಹಾಕೊಳ್ತಾರೆ. 20 ಎಕರೆ 25 ಎಕರೆ ಜಮೀನು ಇರುತ್ತೆ, ಅದಕ್ಕೆ 60 ಲಕ್ಷ 70 ಲಕ್ಷ ಹಿಂಗ್ ಮಾಡ್ತಾರೆ. 60-70 ಲಕ್ಷ ಒಬ್ಬೊಬ್ರು ದುಡ್ಡು ನುಂಗೋದು ಹಿಂಗ್ ಮಾಡಿರ್ತಾರೆ ಹಿಂಗೆ. ಅದನ್ನ ನಾನು ಡಾಕ್ಯುಮೆಂಟ್ ಕೊಡಿ ಅಂತ ಈ ಪಂಚಾಯತಿಗೆ ಅರ್ಜಿ ಹಾಕಿದ್ದೆ. ಏನು ಬಿ ಕೆ ಶಿವಕುಮಾರ್ ಮತ್ತೆ ಇಒ ಒಂದು ಆರ್ಡರ್ ಮಾಡಿದ್ರು, ಅದ್ರ ಕಾಪಿ ಕೊಡಿ ಅಂತ ನನ್ನ ಕಬಾಳ್ ಪಂಚಾಯತಿಗೆ ಆರ್ ಟಿ ಅಪ್ಲಿಕೇಶನ್ ಹಾಕಿದ್ದೆ. ಅದು ಇವ್ರಿಗೆಲ್ಲ ಗೊತ್ತಾಗಿದೆ, ಈ ಜಿಲ್ಲಾ ಪಂಚಾಯತಿ ಸದಸ್ಯ ಶಂಕರ ಮತ್ತೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದಂತ ಧನಂಜಯ ಇವ್ರಿಗೆ ವಿಷಯ ಗೊತ್ತಾಗಿದೆ. ಯಾವ್ದೇ ಪಂಚಾಯತಿಗೆ ಅರ್ಜಿ ಹಾಕಿದ್ರೆ ಅಲ್ಲಿರೋ ಎಲ್ಲಾ ಮೆಂಬರ್ಗಳು, ಅಲ್ಲಿರೋ ಆಕ್ಟಿವ್ಗಳು, ಆಕ್ಟಿವ್ ಆಗಿರ್ತಕ್ಕಂತ ಚೀಲಗಳು ಇರ್ತಾರಲ್ಲ, ಅವ್ರಿಗೆಲ್ಲಾರ್ಗು ನಮ್ಮ ಅರ್ಜಿ ಹಾಕಿರೋ ವಿಚಾರ ಸಹಜವಾಗಿ ಗೊತ್ತಾಗುತ್ತೆ. ಪ್ರತಿ ಪಂಚಾಯತಿಗಳು ಇದೇ ನಡೀತಾರದು, ಸಹಜವಾಗಿ ಎಲ್ಲಾರ್ಗೂ ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು, ಇವ್ನ್ ಏನ್ ಮಾಡೋದು, ಇದು ಬಂದ್ರೆ ನಮ್ ಸಾಹೇಬ ನಮ್ಮನ್ ಬಿಡಂಗಿಲ್ಲ ಅಂತೇಳಿ. ಅವ್ರಿಗೆ ನಾವು ನಮ್ ಪಂಚಾಯತಿಂದ ಆಚೆ ಬಂದು ನಾವು ಅರ್ಜಿ ಡಾಕ್ಯುಮೆಂಟ್ ಕೊಟ್ಟರೆ ನಮ್ ಸಾಹೇಬ ನಮ್ಮನ್ ಬಿಡಂಗಿಲ್ಲ, ರವಿಕುಮಾರ್ ಡಾಕ್ಯುಮೆಂಟ್ ಕೊಟ್ಟು ಬಿಡಲ್ಲ ಇವನು, ಹೈಕೋರ್ಟ್ ಗಂಟ ಹೋಗ್ತಾನೆ ಅವ್ರು ಚೆನ್ನಾಗಿ. ಜೊತೆಗೆ ಈಗಾಗ್ಲೇ ಸುಮಾರು ಒಂದು 15 ಡೇಸ್ ಬ್ಯಾಕ್ ಅಕ್ರಮಗಳ ಬಗ್ಗೆ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದಕ್ಕೆ ನನ್ ಸಿದ್ಧ ಆಗುತ್ತಿದೆ. ಅದು ಕಾರ್ಡ್ ಇರ್ಲಿ, ರೋಡ್ ಇರ್ಲಿ, ಕೆರೆ ಇರ್ಲಿ, ಯಾವ್ದೋ ಮೂಲಲ್ಲಿ ಇರ್ಲಿ, ನನ್ ಸಿದ್ಧ ಹೋಗಿ ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ. ಫೇಸ್ಬುಕ್ ಇಂದ ಹೋಗಿ ಲೈವ್ ಮಾಡ್ಕೊಳ್ಳೋದು, ವಾಟ್ಸ್ಆಪ್ ಅಲ್ಲಿ ಮತ್ತೆ ಲೈವ್ ಮಾಡ್ಕೊಳ್ಳೋದು, ಫೋಟೋಗ್ರಾಫ್ ಮಾಡೋದು, ಡಾಕ್ಯುಮೆಂಟ್ ಮಾಡ್ತಾ ಇದೆ. ಯಾಕೆಂದ್ರೆ ಜೋತಿಗಳು ಅಕ್ರಮಗಳು ಡಾಕ್ಯುಮೆಂಟ್ ಮಾಡ್ತಿದ್ದೆ. ಹಂಗ್ ಮಾಡಕ್ ಹೋಗಿದ್ದಾಗ ಒಂದ್ಸಾರಿ ಲಾಸ್ಟ್ ಟೈಮ್ ಒಂದ್ 15 ಡೇಸ್ ಬ್ಯಾಕ್ ಚಿಂಚವಡ ನೋಡಿ ಮಹೇಶ ಮೆಂಬರ್ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಟ್ಯಾಕ್ ಮಾಡಿದ್ದ, ಬೇರೆ ಹುಡುಗರನ್ನೆಲ್ಲ ಮಾಡಿದ, ಅದನ್ನ ಒಂದು ಎಫ್ಐಆರ್ ಆಗಿತ್ತು. ಅವ್ರನ್ನೆಲ್ಲ ಒಂದು ಟೀಮ್ ಕಟ್ಕೊಂಡು ಎಫ್ಐಆರ್ನು ಸೇರ್ಕೊಂಡು ನಾನ್ ಮತ್ತೆ ಹೋಗಿದ್ದೆ, ಮತ್ತೊಂದ್ ಕಡೆ ಕಾಮಗಾರಿ ನಡೀತಾ ಅಲ್ಬು ಹೋಗಿದ್ದೆ. ನಾನು ಅಟ್ಯಾಕ್ ಮಾಡಿದ್ರು ಬಿಟ್ಟಿಲ್ಲ, ನಾನು ಹೋಗಿದ್ದೆ ಡಾಕ್ಯುಮೆಂಟ್ ಮಾಡಿದೆ, ಇದೇ ಬಿಟ್ರೆ ಸರಿ ಹೋಗಲ್ಲ ಅಂತೇಳಿ ಮತ್ತೆ ನಾನ್ ಬಂದಾಗ ಏನ್ ಮಾಡ್ಬೇಕು ಅಂತ ಒಂದು ರೆಡಿ ಇದ್ರು. ನಾನು ಮೊದಲೆಲ್ಲ ಬಸ್ ಅಲ್ಲಿ ಓಡಾಡ್ತಿದ್ದೆ, ಇವ್ರಿಗೆ ಯಾವ ಅವಕಾಶಗಳು ಸಿಕ್ತಿರ್ಲಿಲ್ಲ. ಇತ್ತೀಚೆಗೆ ನಾನು ಬೈಕಲ್ಲಿ ಓಡಾಡ ಶುರು ಮಾಡಿದೆ, ಯಾವಾಗ ಈ ಪ್ರಾಬ್ಲಮ್ ಆಯ್ತು, ಜೊತೆಗೆ ಲಾಕ್ಡೌನ್ ಮತ್ತೆ ಬಸ್ಗಳಿಲ್ಲ, ಬಸ್ ಅಲ್ಲಿ ಹೋಗೋಕು ಭಯ. ಇಂತ ಸಂದರ್ಭಗಳಲ್ಲಿ ಸ್ನೇಹಿತರುಗಳು ಬೈಕ್ ಇಷ್ಟೊಂದು ಬೈಕಲ್ಲಿ ಓಡಾಡಕ್ ಸ್ಟಾರ್ಟ್ ಮಾಡಿದೆ. ಇವಾಗ ಅವ್ರಿಗೆ ಚಾನ್ಸ್ ಸಿಕ್ತು ಅಟ್ಯಾಕ್ ಮಾಡೋದಕ್ಕೆ. ಓಕೆ, ಸೊ ನನ್ ಬೈಕ್ ಇಟ್ಕೊಳ್ಳೋದಿಲ್ಲ, ಏನೋ ಏನೋ ಪ್ಲಾನ್ ಮಾಡ್ಕೊಂಡಿದ್ರು. ಅವಾಗ ನಾನು ಅವತ್ತು ಈ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಮತ್ತೆ ಯಾವ್ದು ಅಕ್ರಮ ನಡೆದಿತ್ತು, ಹಿಂದಿನ ದಿವಸ ಹೋಗಿ ನಾನು ದಾಖಲೆ ಮಾಡ್ಕೊಂಡು ಬಂದಿದ್ದೆ, ಮತ್ತೆ ಅವತ್ತೇನು ಇರ್ಲಿಲ್ಲ, ಎಲ್ಲ ಕೆಲಸ ಮುಗಿದಾಗಿತ್ತು. ಅವತ್ತು ಕೂಡ ನಾನು ಫೇಸ್ಬುಕ್ ಇಂದ ಲೈವ್ ಮಾಡ್ಕೊಳ್ಳೋದು, ಜೊತೆಗೆ ಫೋಟೋಗ್ರಾಫ್ ಮಾಡೋದು ಅಂತ ಮಾಡ್ತಾ ಇದ್ದೆ. ಬಂದ್ರು ಒಂದ್ ಟೀಮ್, ಅವ್ರದೇ ಆದ ಟೀಮ್ ಬಂದ್ರು, ಮೊಬೈಲ್ ಕಿತ್ ಅವಾಗ ಇನ್ನು ಮೊಬೈಲ್ ಕಿತ್ಕೊಂಡಿರ್ಲಿಲ್ಲ, ಬಸ್ಟು ಗಾಡಿ ಕೀಕಿ ತಾಕಿದ್ರು, ಪ್ಲಗ್ ಎಲ್ಲ ಹಾಕಿ ತಾಕಿದ್ರು, ಮೂವ್ ಮಾಡ್ದಂಗ್ ಮಾಡಿದ್ರು, ತಗೊಂಡು ಹೋಗ್ತಾ ಇದ್ದೆ, ಹ್ಯಾಂಡ್ ಲಾಕ್ ಮಾಡಿದ್ರು. ಸರಿ ಬಿಟ್ಬಿಟ್ಟು ಅಲ್ಲಿ ಪಕ್ಕದ ಮನೇಲಿ ಒಬ್ರು ನನ್ಗೆ ಸಪೋರ್ಟ್ ಮಾಡಿದ್ರು, ಅವ್ರ ಮನೆ ಹೋದೆ, ಅವ್ರ ಮನೆ ಹತ್ರ ನಿಂತ್ಕೊಂಡು ನಾನು ಪೊಲೀಸ್ಗೆ ಕಾಲ್ ಮಾಡಿದೆ, ಮೆಸೇಜ್ ಮಾಡಿದ್ದೆ. ಅದಕ್ಕೂ ಮುಂಚೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ದೆ, ಸರ್ಕಲ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ಮೇಲೆ ಅವ್ರು ಸಬ್ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡಿದ್ರು ಅಂತ ಕಾಣುತ್ತೆ. ಈ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು, ಅವ್ರಿಗೆ ನನ್ನ ವಿಷಯ ಹೇಳಿದೆ. ಸರಿ ಅಂತೇಳಿ ಅವರು ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಬಂದ್ರು ಸ್ಪಾಟ್ಗೆ. ಅದು ನೋಡಿ, ಆ ಪೊಲೀಸ್ನವ್ರು 10 ನಿಮಿಷ ಬಂದಿದ್ದು ಬಹಳ ಆಶ್ಚರ್ಯ ನನಗೆ, ಅಷ್ಟು ಬೇಗ ಬಂದಿರಲ್ಲ ಅನ್ನೋದೇ ಒಂದು ಖುಷಿ ವಿಷಯ. ಹೌದು, ಇಲ್ಲ ಈಗ ಹೈಕೋರ್ಟ್ ಇಶ್ಯೂ ಇದೆಯಲ್ಲ, ರವಿಕುಮಾರ್ ಹೆಸರು ಇದೆ ಅವ್ರಿಗೆ, ನನ್ನ ಮೇಲೆ ದ್ವೇಷನೂ ಇದೆ, ಒಂದ್ ಕಡೆ ಅಭಿಮಾನನೂ ಇದೆ, ಅದು ವಾಸ್ತವ ಕೂಡ ಹೌದು. ಜೊತೆಗೆ ಅವ್ರ ಜವಾಬ್ದಾರಿನೂ ಜಾಸ್ತಿ ಇದೆ, ಈಗ ನನ್ನ ಉಳಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ ಇದೆ. ಆ ಪೊಲೀಸ್ ಗಿಲ್ದೆ ಇದ್ರು ಎಸ್ ಪಿ ತನಕ ಇದೆ. ಜೊತೆಗೆ ಹೈಕೋರ್ಟ್ ಉತ್ತರ ಕೊಡ್ಬೇಕಾಗ್ತದೆ ಒಂದ್ ವೇಳೆ ಹೆಚ್ಚು. ಈಗ ಇಲ್ಲಿ ಶಂಕರ್ ಮತ್ತೆ ಧನಂಜಯ್ ಏನ್ ಮಾಡಿದ್ರು, ಏನಾಯ್ತು ಅವತ್ತು? ಹೇಳ್ತೀನಿ, ಇಷ್ಟೆಲ್ಲ ಕಾರಣ, ಇದು ಇಷ್ಟು ಪ್ರಿಪೇರ್ ಆಗೋದಕ್ಕೆ ಕಾರಣ ಈ ಶಂಕರ್ ಮತ್ತೆ ಧನಂಜಯ್. ಓಕೆ, ಈ ಸಂದರ್ಭ ಕ್ರಿಯೇಟ್ ಆಗೋದಕ್ಕೆ ಕಾರಣ ಶಂಕರ್ ಮತ್ತೆ ಧನಂಜಯ್ ಇವರಿದ್ರು. ಓಕೆ, ಅವರೆಲ್ಲ ಪ್ಲಾನ್ ಮಾಡಿದ್ರಂತೆ. ಪ್ಲಾನ್ ಮಾಡಿದ್ರು, ನಾನೇನ್ ಅನ್ಕೊಂಡೆ, ಇಲ್ಲಪ್ಪ ನನ್ಗೆ ಅವ್ರ ಏನ್ ಮಾಡೋದು ಕಷ್ಟ ಇದೆ ಈ ಟೈಮಲ್ಲಿ, ಅದು ಇಶ್ಯೂ ಇದೆ ಅಂತೇಳಿ ನನ್ಗೆ ಲೆಕ್ಕಾಚಾರ ಇತ್ತು. ಜೊತೆಗೆ ನನ್ನಂತ ಬಿಡಕ್ ಆಗಲ್ಲ, ಅನಿವಾರ್ಯ ನಾನು ಓಡಾಡೋದು. ಬಿಟ್ಬಿಟ್ರೆ ಮಾಡೋರು ಯಾರು, ಹೋಗ್ಲಿ ಬಿಡಂಗಿಲ್ವಲ್ಲ, ಆಗಿ ಫೇಸ್ ಮಾಡ್ಬೇಕಲ್ಲ ವಿಧಿ ಇಲ್ಲ. ಈಗ ನಾವು ಕೊರೋನಾ ಜೊತೆ ಹೋದ
ಫೇಸ್ ಮಾಡಲೇಬೇಕು, ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು. ಹೌದೌದು ಅಲ್ವಾ? ಹಂಗೆ ನಾನು ನಿಲ್ಸಂಗ ನಿಲ್ಸಂಗಿಲ್ಲ, ನಾನು ಹೋರಾಟ ಬಿಡೋದು ಇಲ್ಲ. ಆ ಕಾರಣಕ್ಕೆ ಹೋಗಿದೆ, ಮತ್ತೆ ಏನಾಗುತ್ತೆ ನೋಡೋಣ ಅಂತೇಳಿ ನಾನು ಸೇಫ್ಟಿ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಸೇಫ್ಟಿಗೆ ನಾನು ಕೆಲವರಿಗೆಲ್ಲ ಮೆಸೇಜ್ ಕೊಟ್ಟಿದ್ದೆ, ಏನೋ ಸಮಸ್ಯೆ ಆದ್ರೆ ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂದ್ರೆ ಮೆಸೇಜ್ ಕೊಡ್ತೀನಿ. ಅರ್ಧ ಗಂಟೆಲ್ಲ ಮತ್ತೆ ರಿಟರ್ನ್ ಕಾಲ್ ಮಾಡಿಲ್ಲ ಅಂದ್ರೆ ನನ್ನ ಫೋನ್ ಸಿಗ್ಲ ಅಂದ್ರೆ ಏನೋ ಸಮಸ್ಯೆ ಇದೆ ಅಂತೇಳಿ ಇನ್ಫಾರ್ಮ್ ಮಾಡ್ತಾರೆ ಅವರು ಕೂಡ. ಹಂಗಾಗಿ ಅವರು ಕೂಡ ಕೆಲವರು ಪೊಲೀಸ್ ಇನ್ಫಾರ್ಮ್ ಮಾಡಿದ್ದಾರೆ ಅಂತ ಕಾಣುತ್ತೆ ಎಸ್ಟಿಗೆ ಲೆವೆಲ್ ಗೆ. ಅವರು ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಈ ಟೈಮಲ್ಲಿ ಶಂಕರ್ ಮತ್ತೆ ಧನಂಜಯ ಏನ್ ಪ್ಲಾನ್ ಮಾಡಿದ್ರು, ಹಿಂಗ್ ಅಟ್ಯಾಕ್ ಮಾಡ್ಬೇಕು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅಂದ್ರೆ, ಆ ಕೆಲಸ ನಡೀತಿರೋ ಜಾಗಕ್ಕೆ ಯಾರೋ ಒಂದು ತರ್ತದಂತೆ, ಅವ್ರು ಬಂದು ನನ್ನನ್ನು ಹಿಡ್ಕೊಳ್ಳೋದಂತೆ, ಅವಾಗ ಇವ್ರು ಫೋಟೋಗ್ರಾಫ್ ಮಾಡ್ಕೊಳ್ಳೋದಂತೆ, ವಿಡಿಯೋ ಮಾಡ್ಕೊಳ್ಳೋದಂತೆ, ನಾನು ಅದನ್ನ ನೋಡಿ ಬಿಟ್ಕೊಳ್ಳೋದಂತೆ. ಅಯ್ಯೋ ಇವ್ರು ನಾನು ಹೇಳ್ರಪ್ಪ ಈ ಕೇಸ್ ಎಲ್ಲ ಮಾಡಿಸ್ಬಿಡ್ತಾರೆ, ನನ್ನ ಅರೆಸ್ಟ್ ಮಾಡ್ತಾರೆ ಅನ್ಕೊಂಡು ನಾನು ಬಿಟ್ಕೊಳ್ಳೋದಂತೆ. ಈ ಪ್ಲಾನ್ ಅವ್ರದಿತ್ತು. ಈ ಪ್ಲಾನ್ ಇಂದ ಬಂದ್ರು, ಒಂದ್ಸಾರಿ ಗಲಾಟೆ ಆಯ್ತು. ಒಬ್ಬ ಮಹೇಶ ಅಂತ ಇನ್ನೊಬ್ಬ ಯಾರೋ ಅವನ ಹೆಸರು ಬರ್ತೆ, ಅವ್ರಿಬ್ರು ಬರ್ತಾರೆ, ಜಾಗ ಇಟ್ಕೊಳ್ತಾರೆ, ಪೀಕ್ ಇಟ್ಕೊಳ್ತಾರೆ, ಗಾಡಿ ಇಳಿಸ್ಕೊಳ್ತಾರೆ, ಮತ್ತೆ ಆ ಮನೆ ಹತ್ರ ಹೋಗ್ತೀನಿ. ಆ ನಂತರ ಮಹೇಶ ಬರ್ತಾನೆ, ಮಹೇಶ ಬಂದು ನನ್ನ ಮೊಬೈಲ್ ಹೊಡೆದಾಗ್ತೀನಿ, ಅಷ್ಟೊತ್ತಿಗಾಗ್ಲೇ ಎಷ್ಟಿಗೆ ಮೆಸೇಜ್ ಹೋಗಿತ್ತು, ವಾಸ್ತವ ಅಂಶ ಮೆಸೇಜ್ ಹೋಗಿತ್ತು. ಅವ್ರಿಗೆ ಅಷ್ಟೊತ್ತಿಗೆ ಅರ್ಥ ಆಗಿದೆ ಎಷ್ಟಿಗೆ, ಅರ್ಧ ಮೆಸೇಜ್ ಅಷ್ಟೇ ಬಂದಿದೆ ಅಂದಾಗ ಅವ್ರಿಗೆ ಅರ್ಥ ಆಗಿದೆ. ಅರ್ಧ ಮೆಸೇಜ್ ಟೈಪ್ ಮಾಡ್ತಿದಂಗೆ ಅವ್ನ್ ಬರ್ತಿದಂಗೆ ಕ್ಲಿಕ್ ಮಾಡಿ, ಇನ್ನ ಅರ್ಧ ಆದ್ರೆ ಮಾಡೋದು ಏನಾಗುತ್ತೆ ನೋಡೋಣ ಅಂತ. ಅರ್ಧ ಮೆಸೇಜ್ ಬಂತು, ಮುಂದೆ ಬಂದಿಲ್ಲ, ಅದು ಆಫ್ ಆಯ್ತು ಅಂತ ಗೊತ್ತಾಯ್ತು, ಡಾಟಾ ಆಫ್ ನೆಟ್ ಆಫ್ ಆಯ್ತಲ್ಲ, ಎಷ್ಟಿಗೆ ಗೊತ್ತಾಯ್ತು, ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದಾರೆ. ಓಕೆ, ಈಗ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡೋರು ಇಲ್ವಾ ಸರ್ ಇನ್ನು? ಆಮೇಲೆ ಬಂದ್ರು, ಮೊಬೈಲ್ ಹೊಡೆದಾಕ್ತಿದ್ರು, ಬ್ಯಾಗ್ ಎಲ್ಲ ಕಿತ್ಕೊಂಡ್ರು, ಡಾಕ್ಯುಮೆಂಟ್ಸ್ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಹಾಲ್ ಮಾಡಿದ್ರು. ಅಷ್ಟೊತ್ತಿಗೆ ಆ ಎಂಜಿನಿಯರ್ಗಳನ್ನು ಕರೆಸಿದ್ರು, ಆ ಧನಂಜಯನ್ ಮತ್ತೆ ಅವ್ರಿಗೆಲ್ಲ ಫೋನ್ ಮಾಡ್ಕೊಂಡ್ರು. ಅವರು ನೋಡು, ಅವನ ಧನಂಜಯನೆ ಮಾತಾಡ್ತಿದ್ದೆ ನೋಡು, ಯಾರ್ಯಾರಿಗೆ ಮಾಡಿ ಯಾರ್ಯಾರ ನಂಬರ್ ಮಾಡಿದ್ರೆ ಗೊತ್ತಿಲ್ಲ, ಧನಂಜಯನೆ ಮಾತಾಡ್ತಿದ್ದಾನೆ, ಅವ್ರ ಹೇಳಿದ್ರೆ ಕರ್ಕೊಂಡ್ರೆ ಎಂಟ್ರಿಗಳನ್ನ ಅಂತೇಳಿ ಅವ್ರವ್ರೇ ಮಾತಾಡ್ಕೊಂಡು, ಯಾರ್ಯಾರು ಕಾಲ್ ಮಾಡಿದ್ರು, ಧನಂಜಯನ್ಗೂ ಮಾಡಿದ್ರು, ಸೆಂಟ್ರಿಗೂ ಮಾಡಿದ್ರು, ಕರೆಸ್ಕೊಂಡ್ರು. ಕರ್ಸ್ಕೊಂಡು ಆ ಹಳ್ಳದ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಹಳ್ಳದ ಹತ್ರ ಹೋಗಿ ಅವರು ಅಲ್ಲಿ ನರೇಗ ಕೆಲಸ ಮಾಡುವಾಗ ನಾನು ಹೋಗಿ ಇಟ್ಕೊಂಡೆ ಅಂತೇಳಿ ಒಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡೋ ಉದ್ದೇಶ ಅವ್ರು ಬಿಟ್ಟು. ಅವ್ರು ಕರ್ಕೊಂಡು ಹೋಗ್ತೀವಿ ಅಷ್ಟೊಗೆ ಕರೆಕ್ಟ್ ಆಗಿ ಬಂದ್ರು ಪೊಲೀಸರು. ಓಕೆ, ಮೊಬೈಲ್ ಕೂಡ ಅವ್ರ ಹತ್ರ ಇತ್ತು, ನನ್ನ ಮೊಬೈಲ್ ಹೊಡೆದೋಗಿದ್ ಮೊಬೈಲ್ ಕೂಡ ಅವ್ರ ಹತ್ರ ಇತ್ತು, ನನ್ನ ಬ್ಯಾಗ್ ಅವ್ರ ಹತ್ರ ಇತ್ತು, ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರ ಕೆಲವೊಂದಿತ್ತು. ಈಗ ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಕ್ ಮುಂದಾಗ್ಲಿಲ್ವಾ? ಆಯ್ತಾ, ಇಲ್ಲ ಅಷ್ಟೊತ್ತಿಗೆ ಸಾತ್ಮ ಸರ್ತ ಪೊಲೀಸ್ ಸ್ಟೇಷನ್ ಬಂದು ಎಲ್ಲ ಇಸ್ಕೊಡ್ತಾ ಇದ್ರು. ಅಷ್ಟೊತ್ತು ಡಿವೈಎಸ್ಪಿ ಬಂದ್ರು, ಡಿವೈಎಸ್ಪಿ ಬಂದಂಗ ಅವ್ರು ಓಡ್ಬಿಟ್ರು. ಅವ್ರನ್ನ ಯಾಕೆ ಮತ್ತೆ ಅರೆಸ್ಟ್ ಮಾಡಕ್ ಹೋಗಿಲ್ಲ ಸಂದರ್ಭದಲ್ಲಿ ಅವರು ಪೊಲೀಸ್ನವರು? ಅವ್ರು ಹಿಡ್ಕೋದ್ರಿಂದ ಎರಡು ನಿಮಿಷ ಆಗಿರ್ಲಿಲ್ಲ. ಎಲ್ಲಾರ್ಗು ಹೇಳ್ತಾ ಇದೀನಿ, ಪೊಲೀಸ್ನವರು ವಿಡಿಯೋ ಮಾಡ್ಕೊಂಡ್ರು ಆ ಸಂದರ್ಭದ, ಸಡನ್ ಆಗಿ ಬಂದು ವಿಡಿಯೋ ಆನ್ ಮಾಡ್ಕೊಂಡಿದ್ರು. ಆ ಸಂದರ್ಭ ಏನ್ ನಡೀತದೆ ನಾನು ಹೇಳ್ಕೊಂಡಿದ್ದಾರೆ, ಸಹಿತ ವಿಡಿಯೋ ಆನ್ ಮಾಡಿದ್ರು. ಆದ್ರೂ ಕೂಡ ಈ ಪೊಲೀಸ್ ಇದು ನಿಕಟ ಸಂಪರ್ಕ ಇರ್ತದೆ, ಯಾರು ರಾಜಕಾರಣಿಗಳು ಏನಿರ್ತಾರೆ. ಅಲ್ಲ, ಈಗ ಧನಂಜಯ ಶಂಕರ್ ಅವ್ರು ಇದಾರಲ್ಲ, ಧನಂಜಯ ಶಂಕರ್ ಅವ್ರ ಪಾತ್ರ ಇದೆ. ಅವರಿಬ್ರು ಸ್ಪಾಟ್ ಬರ್ಲಿಲ್ಲ, ಅವರಿಬ್ರು ಕೂಡ ಇನ್ ಹುಡುಗರೆಲ್ಲ ಬಂದಿದ್ರು, ಸ್ಪಾಟ್ ಎಲ್ಲ ಇದ್ರು, ಅವರಿಬ್ರು ಸ್ಪಾಟ್ ಬಂದಿಲ್ಲ. ಅವ್ರದೆಲ್ಲ ಏನು ಬ್ಯಾಕ್ ಗ್ರೌಂಡ್, ಓಕೆ, ಬ್ಯಾಕ್ ಗ್ರೌಂಡ್ ಪ್ರಿಪೇರ್ ಮಾಡ್ತಿದ್ದವ್ರು, ಅವರಿಬ್ರು ಬಂದಿಲ್ಲ. ಅಷ್ಟೇ, ಉಳಿದ ಆರೋಪಿಗಳು ಏನು 7 ಜನ ಇದಾರೆ, ಆ 7 ಜನ ಆರೋಪಿಗಳ ಎಲ್ಲ ಅಲ್ಲಿ ನಡೆದಿದ್ದು, ಸ್ಪಾಟ್ ಅಲ್ಲಿ ನಡೆದಿದ್ದು. ಬಟ್ ಅವರು ಕೂಡ ಈ ಡಿವೈಎಸ್ಪಿ ಬರ್ತಿದಂಗೆ ಓಡ್ಬಿಟ್ರು. ಸಾತ್ಪುರ್ ಪೊಲೀಸರು ಬಂದಾಗ ಅವ್ರಿಗೇನ್ ಭಯ ಅಂತಿಲ್ಲ, ಅವ್ರು ಯಾರಿಗೂ ಭಯ ಅಂತಿಲ್ಲ, ಎಲ್ಲ ಅಲ್ಲೇ ಇದ್ರು. ನೋಡಿ ನೋಡಿ ಎಂಟೊಂದು ಬಾಡಿ ತೋರಿಸ್ತಿದ್ರಲ್ಲ, ಧೈರ್ಯ ಇತ್ತು. ಡಿವೈಎಸ್ಪಿ ಬಂದಾಗ ನಂತರ ಎಸ್ಕೇಪ್ ಆದ್ರು, ಎಸ್ಕೇಪ್ ಆಗ್ಬಿಟ್ರು. ಹೊಟ್ಟೋದ್ರು, ಏನ್ ಹತ್ರ ಬರ್ತಾರೆ ಅಂತ ಗೊತ್ತಾದ್ರೆ ಗಾಡಿಯಲ್ಲಿ ಇದ್ರು, ಹೊಟ್ಟೋದ್ರು. ಆಮೇಲೆ ಎಲ್ಲ ಗುಂಪು ಕಟ್ಕೊಂಡು ಮತ್ತೆ ಸ್ಟೇಷನ್ ಹತ್ರ ಹೋಗಿದ್ರಂತೆ. ಅರೆಸ್ಟ್ ಮಾಡಿಸೋ ಪ್ರಯತ್ನ ಮಾಡಿಲ್ಲ ಅವರು, ಮಾಡಲ್ಲ. ಆ ಪೊಲೀಸರ ಜೊತೆಯಲ್ಲಿ ಅವ್ರಿಗೆ ನಿಕಟ ಸಂಪರ್ಕ ಬೆಳೆದಿರ್ತದೆ, ಮೆಂಬರ್ಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತಿ ಮೆಂಬರ್ಗಳು, ಕೆಲವು ಲೋಕಲ್ ಲೀಡರ್ಗಳು, ಕೆಲವರು ಪುಡಾರಿಗಳು ಅಂತ ಇರ್ತಾರಲ್ಲ, ಅವ್ರಗಳ ಜೊತೆ ನಿಕಟ ಸಂಪರ್ಕಗಳು ಸಹಜವಾಗಿರುತ್ತೆ. ಹಂಗಾಗಿ ಅವರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡ್ಲಿಲ್ಲ. ಇವತ್ತು ಕೆಲವು ರೈತ ಸಂಘದ ಮುಖಂಡರುಗಳು ಮತ್ತೆ ಬೇರೆ ಬೇರೆ ಮುಖಂಡರುಗಳು ಎಸ್ಪಿನ ಒತ್ತಾಯ ಮಾಡೋದಕ್ಕೆ ಹೋಗಿದ್ದಾರೆ ಈಗಾಗ್ಲೇ. ನನ್ಗೆ ಹೇಳಿದ್ರು ನಾವು ಮಾಡ್ತೀವಿ ಅಂತ, ಇಲ್ಲ ಕೊರೋನಾ ಈ ಟೈಮ್ ನೀವೆಲ್ಲ ಹೊರಗಡೆ ಬರೋದು ಬೇಡ ಅಂತ ಹೇಳಿದೆ. ಆದ್ರೂ ಕೂಡ ನಿಮ್ಗೆ ಸುಮಾರು 4 ವರ್ಷ ಈಚೆಗೆ ಯಾವ್ದೇ ಅಟ್ಯಾಕ್ ಇರ್ಲಿಲ್ಲ, ಇಶ್ಯೂ ಮಾಡಿದಾಗ ಪ್ರತಿಭಟನೆ ಮಾಡುದು ಅಂತ ಬಿಟ್ರೆ, ಅವರು ಪ್ರತಿಭಟನೆ ಮಾಡಿ ಸುಮ್ಮನಾದ್ರು, ಬಟ್ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿರ್ಲಿಲ್ಲ ಯಾರು. ಮತ್ತೆ ಈಗ ಶುರು ಮಾಡಿದ್ದಾರೆ ಅಂತಂದ್ರೆ ಈ ಟೈಮಲ್ಲಿ ನಿಮ್ಗೆ ರಕ್ಷಣೆ ಕೊಡೋದು ಸಹಜವಾಗಿ ನಿಮ್ಗೆ ಬೆಂಬಲ ನೀಡೋದು ಅನಿವಾರ್ಯ ಅಂತೇಳಿ ಎಸ್ಪಿ ಭೇಟಿ ಮಾಡಕ್ಕೆ ಹೋಗಿದ್ದಾರೆ, ಈಗ ಪ್ರೆಸೆಂಟ್ ಹೋಗಿದ್ದಾರೆ. ಓಕೆ ಓಕೆ, ನಾನು ಅವ್ರಿಗೆ ವೇಟ್ ಮಾಡ್ತಾ ಇದೀನಿ. ಓಕೆ ಓಕೆ, ನಮ್ಮ ಕನಕಪುರ ತಾಲೂಕು ಅದು ಯಾವಾಗಿಂದ ಈಚೆಗೆ ಜಾಸ್ತಿ ಆಗಿರೋದು ಅಂದ್ರೆ, ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ್ಮೇಲೆ ಇವ್ರಿಗೇನೋ ಮುಖ್ಯಮಂತ್ರಿನೇ ಆಗ್ಬಿಟ್ಟಿದ್ದಾರೆ ಅನ್ನೋಷ್ಟು. ನಾನು ಅದನ್ನ ಹೇಳ್ತಿರೋದು, ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಅವ್ರ ಬೆಂಬಲಿಗರು ಪುಂಡಾಟ ಮಾಡಿರಲ್ಲ, ಸೈಲೆಂಟ್ ಆಗ್ಬೇಕು, ತಾಳಪ್ಪ ಅವ್ರ ನಮ್ಮ ಅಧ್ಯಕ್ಷನ ಮರ್ಯಾದೆ ಹೋಗುತ್ತೆ,
ನಮ್ ನಾಯಕರ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನೆ ಇರಬೇಕು ತಾನೆ ಇವರೆಲ್ಲ. ಬೆಳೆದಿದ್ರೆ ಮಾತ್ರ ಅದು ಅವರ ಬೆಳವಣಿಗೆ ಇದೆಯಲ್ಲ ಅದು ಗೌರವದಿಂದ ಬೆಳೆದಿದ್ರೆ, ಏನು ಸಮಾಜದಲ್ಲಿ ಮರ್ಯಾದೆ ಹೋಯ್ತನ್ನೋ ಲೆಕ್ಕಾಚಾರದಲ್ಲಿ ಬೆಳೆದಿದ್ರೆ ಅವ್ರು ಯಾವಾಗ್ಲೂ ಗೂಂಡಗಿರಿ ಮಾಡ್ಕೊಂಡ್ ಬಂದವರಲ್ವಾ. ನನ್ಗೆ ಅದೇ ಆಶ್ಚರ್ಯ ಆಗಿದ್ದು, ಡಿ ಕೆ ಶಿವಕುಮಾರ್ ಅವ್ರ ರಾಜಕಾರಣ ಇತಿಹಾಸ ಇಡೀ ರಾಜ್ಯಕ್ಕೆ ಗೊತ್ತಿರೋದು, ಡಿ ಕೆ ಸುರೇಶ್ ಬಗ್ಗೆ ಗೊತ್ತಿರೋದು ಎಲ್ಲ ವಿಷಯನೇ ಓಕೆ ಅಗ್ರಿ. ಬಟ್ ಇವ್ರ ಜವಾಬ್ದಾರಿ ಬಂದ್ಮೇಲೆ ಅವ್ರ ಬೆಂಬಲಿಗರಿಗೆ ಒಂದು ರೀತಿ ನೀತಿ ನಡ್ಕೋಬೇಕು ಅಂತ ಸೂಚನೆ ಕೊಟ್ಟಿರಲ್ವಾ ಅಂತ. ಇಲ್ಲ ಕೊಟ್ಟಿರ್ಬೋದು ಅಥವಾ ಅವನ್ನ ಬಿಡಬೇಡಿ, ಅವನು ಪ್ರತಿಭಟನೆ ಕೇಸ್ ಇದ್ರ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆದಾಗ ಏನ್ 82 ಕೋಟಿ ನಷ್ಟ ಗವರ್ಮೆಂಟ್ ಹೈಕೋರ್ಟ್ ಪುಡಬಿಟ್ಟು ಹಾಕಿದ್ರು 82 ಕೋಟಿ ನಷ್ಟ ಆಗಿದೆ ಅಂತ. ಇನ್ನು ಜಾಸ್ತಿ ಇದೆ, 82 ಕೋಟಿ ನಷ್ಟ ಆಗಿದೆ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆದಾಗ ಪ್ರತಿಭಟನೆಯಿಂದ ಆಗಿದಂತ ನಷ್ಟ ಅಂತ ಏನ್ ಹೇಳಿ ಅದು ವಸೂಲಿಗೆ ಏನೋ ವಿಚಾರಣೆ ನಡೀತಾ ಇತ್ತು. ಅದು ಈಗ ಮತ್ತೆ ಕಂಟಿನ್ಯೂ ಆಗುತ್ತೆ, ಲಾಕ್ಡೌನ್ ಟೈಮಲ್ಲಿ ಪೆಂಡಿಂಗ್ ಇದೆ. ಲಾಕ್ಡೌನ್ ಎಲ್ಲ ಮುಗಿದ್ರೆ ಸ್ವಲ್ಪ ಈ ಕೊರೋನಾ ಇಶ್ಯೂ ಮುಗಿದಿದಂಗೆ ಮತ್ತೆ ಕಂಟಿನ್ಯೂ ಆಗ್ತದೆ. ಓಕೆ, ಆ ಕೇಸ್ ನೀವು ಹಾಕಿರುವಂತ ಕೇಸ್ ಅವರೆಲ್ಲ ಜೈಲ್ಗೆ ಹೋಗ್ಬೇಕಾಗ್ತದೆ. ಈ ಟೈಮ್ ಅಲ್ಲಿ ಆದ್ರೆ ನನ್ನ ಸುಮ್ಮನೆ ಆಗ್ತಾನೆ ಅಂತ ಅನ್ಕೊಂಡಿದ್ರಲ್ಲ, ಬಟ್ ಇನ್ನು ಜಾಸ್ತಿನೇ ಮಾಡ್ತೀನಿ ಅಲ್ಲ ಹೋರಾಟಗಳು. ಅವ್ರದ್ದು ಸಡ್ಕೊಳಕ್ ಆಗ್ತಿಲ್ಲ, ಹಂಗಾಗಿ ಅವರೇ ಹೇಳಿದ್ರು. ನೀವು ಡಿ ಕೆ ಶಿವಕುಮಾರ್ ಬೆಂಬಲಿಗರೆಲ್ಲ ಬಸ್ ಸುಟ್ಟ ಹಾಕದ್ರಲ್ಲ ಅವೆಲ್ಲ ಮಾಡಿದಾಗ ನೀವು ಕೇಸ್ ಹಾಕದ್ರಿ, ಆ 80 ಕೋಟಿ ಎಷ್ಟು ಕೋಟಿ ಕಟ್ಟಬೇಕಾಗಿರೋದು ಈಗ ಅವರು ಸರ್ಕಾರಕ್ಕೆ? ಇಲ್ಲ, 82 ಕೋಟಿ ನಷ್ಟ ಆಗಿದೆ ಅಂತ ಸರ್ಕಾರ ಹೈಕೋರ್ಟ್ಗೆ ಅಫಿಡವಿಟ್ ಹಾಕಿದೆ. ಯಾಕೆಂದ್ರೆ ಆ ನಷ್ಟವನ್ನ ಹೋರಾಟಗಾರರೇ, ಹೋರಾಟ ಮಾಡಿದವರು, ಪುಂಡಾಟ ಮಾಡಿದವರು ಭರಿಸಬೇಕು ಅನ್ನೋದು ಕೋರ್ಟ್ನ ನಿರ್ಧಾರ ಅಲ್ವಾ? ನೀವು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಹತ್ರ 87 ಕೋಟಿ ಕಡ್ಸ ಅಂತ ಹೋರಾಟ ಮಾಡ್ಕೊಂಡು ನಿಂತಿರೋರ್ನ ಅವರೆಲ್ಲ ನಿಮ್ಮನ್ನ ಸುಮ್ಮನೆ ಬಿಡ್ತಾರ? ಅಲ್ಲ, ಈಗ ಈಗ ಏನ್ ಗೊತ್ತಾ, ನೀವು ಯಾವ ರೀತಿ ಹೋರಾಟ ಅಂತಂದ್ರೆ ನಿಮ್ಮ ಜೀವವನ್ನ ಪಣಕ್ಕೆಟ್ಟು ಹೋರಾಟ ಮಾಡ್ತಾ ಇದ್ದೀರಾ. ಒಂದು ಮೆಜೆಸ್ಟಿಕ್ ಇಶ್ಯೂನಲ್ಲೂ ಸಹ ನಿಮ್ಗೆ ಜೀವ ಬೆದರಿಕೆ ಇತ್ತು, ಅದು ಬಿಟ್ಬಿಡಿ, ಅದು ಬೆಂಗಳೂರು ಬಿಟ್ಬಿಡೋಣ, ಬಹುದೊಡ್ಡ ಹೋರಾಟ ಮಾಡಿದ್ ನೀವು, ಅದು ಬಹುದೊಡ್ಡ ಗೆಲುವು ನಿಮ್ಗೆ. ಇನ್ ಕನಕಪುರ ವಿಷಯಕ್ಕೆ ಬಂದಾಗ ಡಿ ಕೆ ಶಿವಕುಮಾರ್ ಮನೆ ಫ್ಯಾಮಿಲಿ ಅವ್ರನ್ನ ಎದುರಾಕಂಡ್ರೆ ಅವ್ರ ಕುಟುಂಬವನ್ನ ಅವ್ರು ಮಾಡ್ತಿರ್ತಕ್ಕಂಥ ಅವ್ರ ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥ ಎಡವಟ್ಟುಗಳನ್ನ ಇಟ್ಕೊಂಡು ನೀವು ಹೋರಾಟ ಮಾಡ್ತಾ ಇದ್ದೀರಾ. ಬಟ್ ಈ ಧೈರ್ಯ ಹೆಂಗ್ ಬಂತು ನಿಮ್ಗೆ ಅಂತ? ಇಲ್ಲ, ಸಹಜವಾಗಿ ಪ್ರಾರಂಭದಲ್ಲಿ ನಾನು ಬೇರೆ ಕಾರಣಗಳಿಂದ ಊರಿಗೆ ಬಂದಿದ್ದು, ನನ್ನ ಎಜುಕೇಶನ್ ಮತ್ತೆ ನನ್ನ ವರ್ಕ್ ಎಲ್ಲ ಬೇರೆನೆ ಇದೆ. ನನ್ನ ವರ್ಕ್ಗೂ ನನ್ನ ಎಜುಕೇಶನ್ ಇದು ಸಂಬಂಧನೇ ಇಲ್ಲ. ನಾನು ಸೈಲೆಂಟ್ ಆಗಿ ನಂದೇ ಆದ ಲೋಕದಲ್ಲಿ ನಂದೇ ಆದ ಕೆಲಸ ಮಾಡ್ಕೊಂಡಿದ್ದವನು. ಊರಿಗೆ ಬಂದ್ರೆ ಊರಲ್ಲಿ ನಮ್ಮೂರಲ್ಲಿ ನಡೆದಿರೋ ಅಕ್ರಮಗಳ ಬಗ್ಗೆ ಮಾಹಿತಿ ಸಿಕ್ತು, ಅದನ್ನ ಮೊದಲು ಪ್ರಾರಂಭ ಮಾಡಿದೆ. ಅಟ್ಯಾಕ್ ಮಾಡಿದ್ರು, ಅಟ್ಯಾಕ್ ಮಾಡೋದ್ ಮೇಲೆ ಇಷ್ಟೆಲ್ಲ ಇರ್ಬೋದು ಅಂತ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ದು ಪ್ರತಿಕ್ರಿಯೆ ಸುದ್ದಿ ಆಗೋಯ್ತು. ಅಟ್ಯಾಕ್ ಮಾಡಿದ್ದು ಮತ್ತೆ ನನ್ನ ಒಂದು ಪ್ರೆಸ್ ಮೀಟ್ ಮಾಡಿದ್ದು ಊರಲ್ಲಿ, ನನ್ಗೆ ಇದೆಲ್ಲ ಗೊತ್ತೇ ಇಲ್ಲ ಆಕ್ಚುಲಿ. ಮೊದಲು ನಮ್ಮೂರ್ದು ಅಷ್ಟೇ ಇಟ್ಕೊಂಡಿದ್ದೆ ನಾನು, ಅವಾಗ ನಮ್ಮೂರ್ದು ಕಬ್ಬಾಳ್ ಪಂಚಾಯತಿ ಅಷ್ಟೇ, ಯಾವ್ದೋ ಒಂದ್ 2-3 ವಿಷಯಗಳು ಇಟ್ಕೊಂಡು ಹೋರಾಟ ಕೈ ಆದ್ದೆ. ಒಂದ್ 2-3 ತಿಂಗಳು ಇದನ್ನ ಕೇಸ್ ಫೈಲ್ ಮಾಡಿ ಹೋಗ್ಬಿಡೋಣ ಅಂತೇಳಿ ಅವಾಗ ಸ್ಟಾರ್ಟ್ ಆಗಿ ಪತ್ರಿಕಾ ಸುದ್ದಿ ಆದ್ಮೇಲೆ ಇಡೀ ತಾಲೂಕಲ್ಲಿ ಇಂತ ವಿಚಾರಗಳನ್ನ ಇಟ್ಕೊಂಡು ಪಬ್ಲಿಕ್ ಬಂದಾಗ ಅದು ಬರ್ತಾ 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 ನಾನು ಯಾಕೆ ಮಾಡಬಾರ್ದು ಅಂತ ಮಾಡ್ತಾ ಇದ್ದೇನೆ ಅಷ್ಟೇ, ಅದು ಧೈರ್ಯನೋ ಏನೋ ಗೊತ್ತಿಲ್ಲ. ಯಾಕೆ ಬಿಡಬೇಕು, ಯಾರು ಕೇಳ್ತಿಲ್ಲ, ಯಾಕೆ ಯಾರು ಕೇಳ್ತಿಲ್ಲ, ಹಾಗಾಗಿ ಏನ್ ಮಾಡ್ತಾರೆ ನೋಡೋಣ ಅಂತೇಳಿ ಹೋಗ್ತಾರ ಅಷ್ಟೇ. ಯಾವ್ದೋ ಧೈರ್ಯ, ಯಾವ್ದೋ ಗುಂಡಿ, ಗುಂಡಿಗೆ ಬೇಕು, ಡಬಲ್ ಗುಂಡಿಗೆ ಬೇಕು ಅಂತೆಲ್ಲ ಮಾತಾಡ್ತಾರೆ. ಮಾಡಬಾರ್ದು ಅಂತ ಯಾಕೆ ಗೊತ್ತಾ ರವಿಕುಮಾರ್, ನಾನು ನಿಮ್ಗೆ ಹೇಳ್ತಿರೋದು, ನೀವು ಡಿ ಕೆ ಶಿವಕುಮಾರ್ ಅಂತವ್ರನ್ನ ಎದುರಾಕೊಂಡು, ಡಿ ಕೆ ಸುರೇಶ್ ಅವ್ರಂತವ್ರನ್ನ ಎದುರಾಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ರಾಜಕಾರಣ ಮಾಡ್ತಿಲ್ಲ, ರಾಜಕಾರಣ ಮಾಡಿದ್ರೆ ಲಾಭ ಸಿಗುತ್ತೆ, ನೀವು ಹೋರಾಟ ಮಾಡ್ತಾ ಇದ್ದೀರಾ, ಈ ಧೈರ್ಯ ಇದೆಯಲ್ಲ ಸರ್, ಇದು ಡಬಲ್ ಗುಂಡಿಗೇನೋ, 10 ಗುಂಡಿಗೇನೋ, 20 ಗುಂಡಿ ಹೇಳಲೇಬೇಕು ಇವತ್ ಮಟ್ಟಿಗೆ. ಇಲ್ಲ, ಈ ಧೈರ್ಯ ಅಂತ ಏನಿದೆಯಲ್ಲ, ಧೈರ್ಯ ಬಂದಿದ್ದು ನಾನು ಇನ್ನು ಸಣ್ಣ ಪಂಚಾಯತಿ ಲೆವೆಲ್ ಹೋರಾಟ ಮಾಡುವಾಗ್ಲೇ ನನ್ನ ಮೇಲೆ ದೌರ್ಜನ್ಯ ಜಾಸ್ತಿ ಆಗಿತ್ತು ಪೊಲೀಸ್ದು. ಹೌದೌದು, ಲೋಕಲ್ ಜನದ್ದು, ಲೋಕಲ್ ಜನ ಕೇಸ್ ಮಾಡೋದು, ದೌರ್ಜನ್ಯ ಮಾಡೋದು, ಮತ್ತೆ ಸಾತ್ನೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಮಾಡಿಸೋದು, ಅದನ್ನ ಶೀಟ್ ಮಾಡಿಸೋದು, ಗೂಂಡಾಕ್ ಮಾಡೋದು, ಇನ್ನು ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಮಾಧ್ಯಮದವ್ರದ್ದು ಸಹಕಾರ ಸಿಕ್ತು ನನ್ಗೆ, ಪ್ರಾರಂಭ ಕನಕಪುರ ಮಾಧ್ಯಮದವರು ಅದರಲ್ಲೇ ಒಂದಿದ್ರು, ಪರ್ಟಿಕ್ಯುಲರ್ ಆಗಿ ಇದ್ರು, ತುಂಬಾ ಸಹಕಾರ ಕೊಟ್ರು. ಅಲ್ಲಿಂದ ನಾವು ದೌರ್ಜನ್ಯ ಜಾಸ್ತಿ ಆಗೋದು, ಈ ಕಡೆ ನಮ್ಮ ಕಾಂಗ್ರೆಸ್ ಪುಡಾರಿಗಳದು, ಕಾಂಗ್ರೆಸ್ ಪುಡಾರಿ ಅಂತಲ್ಲ, ಜನರಲ್ಲಿ ಈ ಅಕ್ರಮ ಮಾಡೋ ಪುಡಾರಿಗಳು ಮತ್ತೆ ಈ ಪೊಲೀಸ್ ಇದ್ರು ಸೇರಿ ದೌರ್ಜನ್ಯ ಮಾಡಕ್ ಶುರು ಮಾಡಿದ್ರು, ಗೂಂಡಾ ಆಕ್ಟ್ ಕೂಡ ಜಾರಿ ಮಾಡೋ ಪ್ರಯತ್ನ ಮಾಡಿದ್ರು. ಆ ಟೈಮಲ್ಲಿ ನನಗೆ ಭೇಟಿ ಆಗಿದ್ದು, ನನಗೆ ಪರಿಚಯ ಮಾಡ್ಕೊಟ್ಟಿದ್ದು ಹಿರೇಮಠ ಸರ್ಗೆ. ಕನಕಪುರದಲ್ಲಿ ಏನಿದ್ದು ರಿಪೋರ್ಟರ್ಗಳಿದ್ರು, ಜಪ್ಪ ಮತ್ತೆ ಪುರಾಜ್ ಅಂತೇಳಿ, ಈ ಟೀಮ್ ನನಗೆ ಹಿರೇಮಠ ಸರ್ನ ಪರಿಚಯ ಮಾಡ್ಕೊಡ್ತು. ಹಿರೇಮಠ ಸರ್ನ ಧಾರವಾಡ ಹೋಗಿ ಭೇಟಿ ಮಾಡಿದೆ, ಆಮೇಲೆ ಬಂದವರು ಮೀಡಿಯಾ ಮುಂದೆ ಕೂತ್ಕೊಂಡ್ರು, ಮೀಡಿಯಾ ಮುಂದೆ ಕೂತ್ಕೊಂಡು ಲೈವ್ ಟೆಲಿಕಾಸ್ಟ್ ಆಯ್ತು, ಅದು ಪ್ಯಾನಲ್ ಡಿಸ್ಕಷನ್ ಬಂತು ನನ್ನ ಮೇಲೆ ಮಾಡಿದ್ರೆ ದೌರ್ಜನ್ಯ. ಅಲ್ಲಿಂದ ನಾನು ಅನಿವಾರ್ಯ ಆಯ್ತು ಹೋರಾಟ. ಅವಾಗ ಅನ್ಸಿದ್ದೇನು, ನಾನು ಸಣ್ಣದು ಮಾಡಿದ್ದಕ್ಕೆ ಇಷ್ಟೊಂದು ಮಾಡ್ತಿದ್ದಾರೆ, ಇನ್ನು ಇಡೀ ತಾಲೂಕಲ್ಲಿ ಎಷ್ಟಿರ್ಬೋದು ಅಂತೇಳಿ ಒಂದೊಂದೇ ಹಂತ ಹಂತವಾಗಿ ಮಾಡ್ಕೊಂಡು ಬಂದೆ. ಅವಾಗ ಹಿರೇಮಠ ಸರ್ ಧೈರ್ಯ ಸಿಗಲಿಲ್ಲ ಅಂದ್ರೆ ಮತ್ತೆ ಆ ನಂತರ ಬಂದ್ರು ರವಿಕೃಷ್ಣ ರೆಡ್ಡಿ ಟೀಮ್.
ರವಿಕೃಷ್ಣ ರೆಡ್ಡಿ ನಮ್ಮ ಲಂಚಮುಕ್ತ ನಿರ್ಮಾಣ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯನ್ನ ಅಧ್ಯಕ್ಷರಿದ್ದಾರೆ. ಅವಾಗ ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ರು ಮೊದಲು. ಆಮ್ ಆದ್ಮಿ ಪಾರ್ಟಿ ಎಲ್ಲ ಬಂದಿದ್ದು ರವಿಕೃಷ್ಣ ರೆಡ್ಡಿ. ಓಕೆ, ರವಿಕೃಷ್ಣ ರೆಡ್ಡಿ ಮತ್ತೆ ಆ ಟೀಮು ಮತ್ತೆ ವಿರಮಟ್ ಶರ್ದು ಒಂದು ಟೀಮು, ಈ ಎರಡೂ ಟೀಮು ನನಗೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಧೈರ್ಯ ತುಂಬಿದ್ರು. ಅವಾಗ ಅವ್ರು ನನ್ಗೆ ಮಾಡಿದ ಪಾಠ ಇದೆಯಲ್ಲ, ಇಲ್ಲ ಮಾಡ್ಲೇ ಅವ್ರಿಗೆ ಕನ್ಫರ್ಮ್ ಆಗಿದೆ ಮಾಡ್ತಾನೆ ಇನ್ನು ಬಿಡಂಗಿಲ್ಲ ಅಂತ ಹೇಳಿ ಎದುರಂಗಿಲ್ಲ, ಜೊತೆಗೆ ಆನೆಸ್ಟ್ ಆಗಿದ್ದಾನೆ ಅಂತ ಅವ್ರಿಗೆ ಕನ್ಫರ್ಮ್ ಆಯ್ತು. ಸಂಪೂರ್ಣವಾಗಿ ಧೈರ್ಯ ತುಂಬಿದ್ರು. ಈಗ ನನ್ನದೊಂದು ಪ್ರಶ್ನೆ ಗೊತ್ತಾ, ಅದು ಅದು ಧೈರ್ಯ. ನೀವು ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನು ಎದುರಾಕೊಂಡಿದ್ರೆ ಅವ್ರ ವಿಷಯ, ಅವರ ಬೆಂಬಲಿಗರು ಮಾಡುವಂತ ಅಕ್ರಮದ ಬಗ್ಗೆ, ಒಂದ್ ಕಡೆ ಎಚ್ ಡಿ ಕುಮಾರ್ ಸ್ವಾಮಿ ಅವ್ರ ಭೂಮಿ ಬಗ್ಗೆ ಅಳತೆ ಹಾಕಕ್ಕೂ ಸಂಬಂಧಪಟ್ಟಂಗೆ ಹಿರೇಮಠ ಕರ್ಕೊಂಡು ಹೋಗಿದ್ರಿ ನೀವು, ಹಿರೇಮಠ ಮತ್ತೆ ರವಿಕೃಷ್ಣ ರೆಡ್ಡಿ ಅವರಲ್ಲಿ ಬಂದಿದ್ರು, ಅವ್ರ ಮೇಲೂ ಸಹ ಅಟ್ಯಾಕ್ ಹಾಕಿದಾಯ್ತು. ರಾಮನಗರದ ಇಬ್ರು ಪ್ರಭಾವಿ ರಾಜಕಾರಣಿಗಳನ್ನ ನೀವು ಎದುರಾಕೊಂಡಿದ್ದೀರಾ, ಎದುರಾಕೊಂಡಿದ್ದೀರಾ ಮೀನ್ಸ್ ಆ ದಿಸೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಈ ವಿಷಯ ಬಂದಾಗ ನಿಮ್ಗಳಿಗೆ ಯಾರು ಏನಾರ ಹೇಳಿದ್ರ, ಯಾಕೆ ಬೇಕು ರವಿಕುಮಾರ್ ನಿಮ್ಗೆ ಇವೆಲ್ಲ ಅಂತ ಏನಾರ ಹೇಳಿದ್ರ ಯಾರಾದ್ರು? ಇಲ್ಲ, ಅದು ಪ್ರಾರಂಭದಲ್ಲಿ ಇತ್ತು. ನಮ್ಮೂರಲ್ಲೇ ಮಾಡುವಾಗ ಏನ್ ಇನ್ನೊಬ್ಬ ಏನ್ ಮಾಡ್ತೀಯ, ಏನ್ ಮಾಡಕ್ಕಾಗತ್ತೆ ಅಂತೇಳಿ ನಗ್ಗವರು, ಮತ್ತೆ ಜೊತೆಗೆ ಬೇಡ ನನ್ನ ಪರಿಸ್ಥಿತಿ ಮತ್ತೆ ನನ್ನ ಸ್ವಭಾವ ನೋಡಿ ಬೇಡ ರವಿಕುಮಾರ್ ನಿಮ್ ಬಿಡಲ್ರು ಅಂತೇಳಿ ಕೆಲವೆಲ್ಲ ಬಂದು ಮಧ್ಯರಾತ್ರಿ ಎಲ್ಲ ಕಾಲ್ ಇಡ್ಕೊಂಡ್ಬಿಡೋರು, ಅವ್ರು ಮಾತಾಡ್ಕೊಳ್ಳೋ ಬಾಟಿಗಳು ನೋಡಿ ಎದ್ರಿ ಮಾಡ್ಬಿಡ್ತಾರೆ ಅಂತ. ಬೇಡ ಬೇಡ ಬಿಟ್ಬಿಡ್ತಾರೆ ಅವ್ರದ್ದು, ನಾನ್ ಹಿಂಗ್ ಕೇಳಿದೆ, ನನ್ ಹೇಳಿ ಅಂತ ಕೇಳೋರು ಹೇಳೋರು, ಮತ್ತೆ ಅವ್ರವ್ರ ಸಂಚಲ ಮಾಡೋದು ಅದು ಪ್ರಾರಂಭಿಕ ಹಂತದಲ್ಲಿ ಮಾತ್ರ. ಆ ನಂತರ ಬರ್ತಾ ಬರ್ತಾ ನನ್ಗೆ ಯಾವಾಗ ಹಿರೇಮಠರು ಮತ್ತೆ ರವಿಕೃಷ್ಣ ರೆಡ್ಡಿ ಟೀಮ್ ನನ್ಗೆ ಸಪೋರ್ಟ್ ನಿಂತ್ಕೊಳ್ತು. ಆ ನಂತರ ನಂದು ಹೋರಾಟ ಸ್ಟಾರ್ಟ್ ಆಗಿದ್ದು ಡಿ ಕೆ ಶಿವಕುಮಾರ್ ಆಗ್ಲಿ ಕುಮಾರಸ್ವಾಮಿ ಮೇಲೆ ಆಗ್ಲಿ, ಅಲ್ಲ ಅಕ್ರಮಗಳ ವಿರುದ್ಧ ಯಾರೇ ಮಾಡ್ಲಿ ಅಕ್ರಮಗಳ ವಿರುದ್ಧ ಹೋರಾಟ ಮಾಡಿದ್ರು. ಅವರ ಅಕ್ರಮಗಳು ನನಗೆ ಪ್ರಾರಂಭದಲ್ಲಿ ಸಿಕ್ಕಿದ್ದೆಲ್ಲ ಬರೀ ಡಿ ಕೆ ಶಿವಕುಮಾರ್ ಮತ್ತೆ ಅವ್ರ ಟೀಮ್ದೆ, ಯಾಕಂದ್ರೆ ಕನಕರ ಅಧಿಕಾರ ಇರೋದೆಲ್ಲ ಅವ್ರದ್ದೆ. ಅವಾಗ ಈ ಜೆ ಡಿ ಎಸ್ ಟೀಮ್ ಕೂಡ ತುಂಬಾ ಸಪೋರ್ಟ್ ಮಾಡ್ತು, ಸಹಜವಾಗಿ ಮಾಡ್ತಾರೆ. ಅವ್ರದ್ದು ಯಾವ್ದೋ ಒಬ್ಬೊಬ್ಬರದ್ದು ವೈಯಕ್ತಿಕ ದ್ವೇಷಗಳಿರ್ತವೆ, ಸಹಜವಾಗಿ ಮಾಹಿತಿ ಕೊಡೋರೆಲ್ಲ ಹಂಗೇನೆ ವೈಯಕ್ತಿಕ ದ್ವೇಷದಲ್ಲಿ ಕೊಡ್ತಾರೆ, ಕೆಲವರು ಸಾಮಾಜಿಕ ಕಳಕಳಿಯಿಂದ ಕೊಡ್ತಾರೆ, ಜೊತೆಗೆ ಹಣಕಾಸಿನ ಸೌಲಭ್ಯನೂ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ದುಡ್ಡು ಬೇಕು ಅಂತೇಳಿ ಅವ್ರು ಕೊಡ್ತಾರೆ. ಅದು ಅವ್ರ ದ್ವೇಷ ಇರ್ಬೋದು ಅಥವಾ ಸಾಮಾಜಿಕ ಕಳಕಳಿ ಯಾವ್ದಾದ್ರು ಇರ್ಬೋದು, ನಮ್ಗೆ ಅದು ಬೇಕಾಗಿಲ್ಲ. ಈಗ ನೀವೇನಾರು ಸಂಬಂಧಪಟ್ಟ ಹಾಗೆ ಡಿ ಕೆ ಸುರೇಶ್ ಹಾಗೆ ಡಿ ಕೆ ಶಿವಕುಮಾರ್ ಅವ್ರ ಬಳಿ ಮಾತನಾಡಿದೀರಾ ಅಂತ? ಇಲ್ಲ, ಯಾವತ್ತು ಅವರು ನನಗೆ ಪ್ರಯತ್ನ ಯಾರ್ದೋ ಮೂಲಕ ಪ್ರಯತ್ನ ಮಾಡಿದ್ರು ಅಂತ ಕೇಳಿದೆ. ಯಾರು ನನ್ನ ಯಾಕೆಂದ್ರೆ ಅವರು ಡಿ ಕೆ ಶಿವಕುಮಾರ್ ಇಂತ ಸಂದರ್ಭದಲ್ಲಿ ಹೆಸರು ಕೆಡ್ಸ್ಕೊಳಕ್ ಟ್ರೈ ಮಾಡಲ್ಲ ಮನುಷ್ಯ ಅಲ್ಲ. ಅಟ್ ಲೀಸ್ಟ್ ಅವ್ರ ಬೆಂಬಲಿಗರಿಗಾರ ಬುದ್ಧಿ ಹೇಳುವಂತ ಕೆಲಸ ಮಾಡ್ಬೇಕಾಗಿತ್ತು. ಡಿ ಕೆ ಸುರೇಶ್ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ, ಈ ಅಕ್ರಮ ಮಾಡ್ಕೊಂಡು ದುಡ್ಡು ಮಾಡುವಂತ ಅವಶ್ಯಕತೆ ಏನಿದೆ? ಹೇಳಿರ್ತಾರೆ ಅವನ್ನ ಕರೆದು ರಾಜಿ ಮಾಡ್ತೀವಿ ಅಂತ. ಅವನು ರಾಜಿಗೆ ಬರಲ್ಲ ಅಂತ ಹೇಳಿದಾಗ ಏನ್ ಮಾಡ್ತಾರೆ? ವಿಧಿ ಇಲ್ವಲ್ಲ ಅಲ್ವಾ? ಓಕೆ, ಕರೆದು ರಾಜಿ ಮಾಡಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ. ರಾಜಿಗೆ ಬರಲ್ಲ ಅಂದಾಗ ಏನ್ ಮಾಡೋದು? ಅವರು ಕಂಟ್ರೋಲ್ ಮಾಡ್ಲೇಬೇಕಲ್ಲ. ಅವ್ರದ್ದು ಹಳೆ ದಾರಿ ಹಿಡಿತಾರೆ, ವಿಧಿ ಇಲ್ಲ. ಅದ್ ನನಗೂ ಗೊತ್ತಿರೋದು ಚೆನ್ನಾಗಿ. ಅವ್ರದ್ದೇನ್ ರೂಟ್ ಈಗ, ಯಾಕಂದ್ರೆ ಸಹಜ ಅದು ರಾಜಿ ಮಾಡಿ ಅವ್ನೇನು ಮಾಡಕ್ ಹೋಗ್ಬೇಡ್ರಪ್ಪ, ಏನು ಮಾಡ್ಬೇಡಿ, ಅವ್ನು ಏನಾದ್ರು ಮಾಡಿ ಅಂತ ಹೇಳ್ತಾರೆ. ಅವತ್ತು ಆಯ್ತು, ಈಗ ಅವರನ್ನ ಶಾಂತವಾಗಿರ್ಬೋದು, ಎಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ಬೋದು. ಬಟ್ ಹಳೆಯದೆಲ್ಲ ಇದಾವಲ್ಲ, ಎಲ್ಲ ಒಂದೊಂದೇ ತೆಗೆದು ಮಾಡ್ತಾ ಇರುವಾಗ ಅವ್ರು ಉಳ್ಕೋಬೇಕಲ್ಲ. ಈಗ ಈಗ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಬಸ್ಗೆಲ್ಲ ಬೆಂಕಿ ಹಾಕಿ ಗಲಾಟೆ ಮಾಡಿದ ಪ್ರಕರಣ ಇತ್ತಲ್ಲ, 87 ಕೋಟಿ ನಷ್ಟ ಆಗಿದ ವರದಿ, ಎಲ್ಲಿವರೆಗೆ ಬಂದಿದೆ ಈಗ ಅದು? ಇಲ್ಲ, ಅದು ಹೈಕೋರ್ಟ್ ಇಂದ ರಿಟೈರ್ಡ್ ಜಡ್ಜ್ ನ ಡಿಸ್ಟ್ರಿಕ್ಟ್ ಜಡ್ಜ್ ನ ಅಪಾಯಿಂಟ್ ಮಾಡಿದ್ದಾರೆ. ಅಪಾಯಿಂಟ್ ಮಾಡಿ ಅವ್ರಿಗೆ ಸರ್ಕಾರ ಕೇಳಿದಾರೆ, ಅವ್ರಿಗೆ ಬೇಕಾದ ಸೌಲಭ್ಯ ಕೊಡಿ, ಮತ್ತೆ ಯಾರಿಂದ ಎಷ್ಟು ನಷ್ಟ ಆಗಿದೆ, ಎಲ್ಲಿ ನಷ್ಟ ಆಗಿದೆ, ಎಲ್ಲೆಲ್ಲಿ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಎಷ್ಟು ನಷ್ಟ ಆಗಿದೆ, ಯಾರ್ಯಾರಿಂದ ಎಷ್ಟು ನಷ್ಟ ಆಗಿದೆ ಅಂತೇಳಿ ಅವ್ರಿಗೆ ಬೇಕಾದ ಸೌಲಭ್ಯಗಳು, ಮತ್ತೆ ಯಾವ್ದೋ ಈ ಕಂಪ್ಯೂಟರ್ ಮತ್ತೆ ಆನ್ಲೈನ್ ಮೆಟೀರಿಯಲ್ಗಳು, ಮತ್ತೆ ಟೇಬಲ್ ಆಫೀಸ್ ಎಲ್ಲ ವೆಹಿಕಲ್ಸ್ ಏನೆಲ್ಲ ಸೌಲಭ್ಯ ಬೇಕೋ ಕೊಡಿ, ಜೊತೆಗೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅವ್ರಿಗೆ, ಮತ್ತೆ ಈ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡೋರು ಯಾರ್ಯಾರು, ಅವ್ರಿಗೆ ಅಗತ್ಯ ಇರುತ್ತೋ ಅವ್ರೆಲ್ಲ ಸೌಲಭ್ಯ ಕೊಡಿ ಅಂತೇಳಿ. ನನಗೇನ್ ಗೊತ್ತಾ, ಒಂದು ತಿಂಗಳಲ್ಲಿ ಒಂದು ಡೇಟ್ ಕೊಟ್ಟು ಆ ಡೇಟ್ ಒಳಗೆ ಕೊಡಿ ಅಂತ ಹೇಳಿದ್ರು. ಬಟ್ ಆ ಟೈಮ್ ಕರೆಕ್ಟ್ ಆಗಿ ಲಾಕ್ಡೌನ್ ಸ್ಟಾರ್ಟ್ ಆಯ್ತು. ಓಕೆ, ಅಲ್ಲಿಂದ ಇಲ್ಲಿವರೆಗೂ ಪೆಂಡಿಂಗ್ ಇದೆ. ಮತ್ತೆ ಮೊನ್ನೆ 6ನೇ ತಿಂಗಳು ವಿಚಾರಣೆ ಬಂದಾಗ್ಲೂ ಕೂಡ ಅದು ವಿಚಾರಣೆಗೆ ಎತ್ಕೊಂಡಿಲ್ಲ ಜಡ್ಜ್. ನಾನು ಎಮರ್ಜೆನ್ಸಿ ಅಂತ ತೋರ್ಸಕ್ ಹೋಗಿಲ್ಲ, ಸ್ವಲ್ಪ ದಿನ ಹೋಗ್ಲಿ ಅಂತೇಳಿ. ಅವರು ಕೂಡ ವಿಚಾರಣೆಗೆ ಲಿಸ್ಟ್ ಮಾಡ್ಕೊಂಡಿಲ್ಲ, ಇವರು ಕೂಡ ಏನು ಮಾಡಿದಂಗಿಲ್ಲ, ಯಾರು ನನ್ನನ್ನು ಭೇಟಿ ಮಾಡಿಲ್ಲ, ಯಾವ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಅಂತೇಳಿ ಯಾರು ನನ್ನನ್ನು ಭೇಟಿ ಮಾಡಿಲ್ಲ. ಆಮೇಲೆ ಅದು ಇನ್ನು ಪೆಂಡಿಂಗ್ ಇದೆ ಅಂತ ನನ್ನ ಅಭಿಪ್ರಾಯ. ಈ ಪೆರಿಯಾದವರು ನೀವೇ ಆದ ಕಾರಣ ಅಪೀಲ್ ಹೋಗಿರೋರು ನಿಮ್ಮನ್ನ ಭೇಟಿ ಮಾಡ್ಲೇಬೇಕು ಅವರು. ಹೌದು, ಈಗ ಮಾಡ್ಲೇಬೇಕು. ಅವ್ರು ಹೇಳಿದಾರೆ ಅರ್ಜಿದಾರನ ಸಂಪರ್ಕಿಸಿಕೊಂಡು ವಿಚಾರಣೆ ಮಾಡಿ ಅಂತ ಕೋರ್ಟ್ ಹೇಳಿದೆ. ಎಸ್ ಎಸ್, ಈಗ ನನಗೇನ್ ಗೊತ್ತನ್ಸಿದ್ದು, ಈಗ ಸರ್ಕಾರ ಓಕೆ ಈ ವಿಷಯದಲ್ಲಿ ಆಯ್ತು, ಇನ್ನು ಈಗ ಅಲ್ಲಿ ಇರ್ತಕ್ಕಂಥ ಸರ್ಕಾರನೇ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿದೆ ಅಲ್ವಾ? ನಿಮ್ಮ ಜಿಲ್ಲೆಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ದಾರೆ, ಯಾರು ಯಡಿಯೂರಪ್ಪ ಅವರು,
ಇಂತ ಸಂದರ್ಭದಲ್ಲಿ ಸರ್ಕಾರನೂ ಸಹ ನಿಮ್ಮಂತವರ ನೆರವಿಗೆ ನಿಲ್ಲುತ್ತೆ ಅನ್ನೋ ಭರವಸೆ ಏನರ ಇದೆಯಾ? ಸರ್ಕಾರದ ಬಗ್ಗೆ ಭರವಸೆ ಇದೆಯಾ, ಕಾನೂನು ಬಗ್ಗೆ ಭರವಸೆ ಇದೆಯಾ ನಿಮಗೆ? ಇಲ್ಲ ಇಲ್ಲ ಇಲ್ಲ, ಯಾವ ಸರ್ಕಾರ ಬಂದರೂ ಕೂಡ ಯಾವ ಸರ್ಕಾರ ನಡೆ ಈಗೇನು ನಮ್ಮ ರಾಜ್ಯದಲ್ಲಿ ನಾನು ನನ್ನ ಹೋರಾಟ ಸ್ಟಾರ್ಟ್ ಆದ್ಮೇಲೆ ನೋಡಿದೀನಿ, ಯಾವ ಸರ್ಕಾರ ಯಾವ ಮುಖ್ಯಮಂತ್ರಿಗಳು ಕೂಡ ಆನೆಸ್ಟ್ ಆಗಿಲ್ಲ. ಈಗಿರೋರು ನಿಮ್ಮಲ್ಲಿ ಯಾರು ಏನ್ ಬರ್ತಾರೋ ಗೊತ್ತಿಲ್ಲ, ಬರ್ಬೋದು ರವೀಕ್ಷಣ ಅಡ್ಡಿ ಅಂತವರು ಮುಂದೊಂದು ದಿವಸ ಬರ್ಬೋದು. ಈಗಿರೋರು ಯಾರು ಕೂಡ ಆನೆಸ್ಟ್ ಆಗಿಲ್ಲ. भाग्य जेडपी मेंबर्स टीपी मेंबर अरेस्ट मेरू कंप्लेंट सेरसिदीरा ऐन कथे? अहंकार स्टेशन नमदे कानून नमदे अंतर मेरीतर अब अरेस्ट आगे गोत जन मुझे तले आगदे अल निम्ग अन्सत्ता मान मर्यादे ಆಮೇಲೆ ನೋಡೋಣ. ಆಮೇಲೆ ಅವರು ಜನಗಳ ಮುಂದೆ ಬಿಲ್ಡ್ ಅಪ್ ಕೊಡೋ ಕಡಿಮೆ ಆಗ್ತದಲ್ಲ, ನಮ್ದೆಲ್ಲ ನಡೀತದೆ ಅಂತ. ಓಕೆ, ನಿಮಗೆ ನಂಬಿಕೆ ಇರೋದು ಕಾನೂನಿನ ಮೇಲೆ, ಹೋರಾಟಗಾರರ ಮೇಲೆ ನಿಮ್ಗೆ ಬೆಂಬಲ, ಇಂತ ಹೋರಾಟಕ್ಕೆ ಸಪೋರ್ಟ್ ಮಾಡೋರ ಮೇಲೆ, ಮಾಧ್ಯಮದ ಮೇಲೆ? ಹೌದು. ಎಸ್ ಸರ್, ಏನೇ ಆಗಲಿ ಒಂದು ಸಲಹೆ, ನೀವು ನಿಮ್ಮ ಜೀವವನ್ನ ಪಣಕ್ಕಿಟ್ಟು ಹೋರಾಟ ಮಾಡ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇರೋದು ಸಣ್ಣ ಪಟ್ಟೋರ ಮೇಲೆ ಅಲ್ಲ, ಒಬ್ಬರು ಮುಂದಿನ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ತಾ ಇರತಕ್ಕಂತ ಕೆಪಿಸಿಸಿ ಸಚಿವ ಡಿಕೆ ಶಿವಕುಮಾರ್ ಬೆಂಬಲಿಗರ ವಿರುದ್ಧ ಬಹುದೊಡ್ಡ ಹೋರಾಟಗಳನ್ನು ಮಾಡುತ್ತಾ ಇದ್ದೀರಾ. ಪ್ರಾಮಾಣಿಕವಾಗಿದ್ದಾಗ ಜಯ ಸಿಕ್ಕೇ ಸಿಗುತ್ತೆ, ಆದರೆ ಜೀವದ ವಿಷಯ ಬಂದಾಗ ಒಂದಷ್ಟು ಈಗಾಗಲೇ ಬಹಳ ಸರಿ ನಿಮ್ಮನ್ನು ಟ್ರೈ ಮಾಡಿದ್ದಾರೆ, ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ ಈಗಲೂ ಸಹ. ಸೊ ಹಾಗಾಗಿ ಏನೇ ಆಗು ಹುಷಾರಾಗಿರಿ, ನಿಮ್ಮ ಹೋರಾಟಕ್ಕೆ ಬೆಂಬಲ ನಮ್ಮದೆಲ್ಲ ಸದಾ ಹೀಗೆ ಇರುತ್ತೆ. ಒಳ್ಳೆಯದಾಗಲಿ ಸರ್, ಟೇಕ್ ಕೇರ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್ ಅವರಿಗೆ ನಿಮ್ಮ ಜೊತೆ ಮಾತನಾಡಿದ್ರು. ರವಿಕುಮಾರ್ ಅವರು ನಮ್ಮ ಕರ್ನಾಟಕ ಟಿ ವಿಯಲ್ಲಿ ನೀವು ನೋಡ್ಬೋದು, ಅವರು ಮೆಜೆಸ್ಟಿಕ್ ಹೋರಾಟದ ಬಗ್ಗೆ ಮಾಡಿದಂಥ ವಿಷಯವನ್ನು ಸಹ ನಾವು ಪ್ರಸ್ತಾಪ ಮಾಡಿದ್ವಿ. ಅವರು ಮಾತನಾಡಿದ್ರು ಏನೇನು ಯಾವ ರೀತಿ ಹೋರಾಟ ಮಾಡಿದ್ರು ಅಂತ. ಬಟ್ ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಪ್ರಸ್ತುತ ಕೆ ಪಿ ಸಿ ಸಿ ಅಧ್ಯಕ್ಷರು ಅವ್ರು ಯಾರಿಗೂ ಸಹ ನೀವು ಅಟ್ಯಾಕ್ ಮಾಡಿ ಅವು ಮಾಡಿ ಇವು ಮಾಡಿ ಅಂತ ಹೇಳೋದಿಲ್ಲ. ಆದರೆ ಅವ್ರ ಬೆಂಬಲಿಗರಾದಂಥವರು ನಮ್ಮ ನಾಯಕರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಅನ್ನೋ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿ ಇದ್ಕೊಂಡು ಅದೇನಿದೆ ವ್ಯವಹಾರ ಮಾಡಿದ್ರೆ ಸರಿ ಹೋಗುತ್ತೆ. ಅಕ್ರಮಗಳು ಮಾಡಿದಾಗ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋರು ಅದಕ್ಕೆ ಆರ್ ಟಿ ಐ ಕಾರ್ಯಕರ್ತರು ಅಪೋಸ್ ಮಾಡ್ತಾರೆ. ಆದರೆ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ನಾಯಕರು ಅವರ ಬೆಂಬಲಿಗರಿಗೆ ಹೇಳಬೇಕು, ಸರಿಯಾದ ರೀತಿಯಲ್ಲಿ ದುಡಿರಪ್ಪ, ಈ ಥರ ಮಾಡಿದ್ರೆ ನಮ್ಮ ನಮ್ಮರ್ಯಾದೆ ಹೋಗುತ್ತೆ, ನಮ್ಮ ಇದಕ್ಕೆ ಬರುತ್ತೆ ಅಂತ ಹೇಳಬೇಕು. ಸೊ ಇದೀಗ ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್ ಅವರು ಏನು ಕಬ್ಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾದಲ್ಲಿ ಬರ್ತಕ್ಕಂಥ ಹಣ ಏನು ಆನೆ ತಡೆಗೋಡೆ ನಿರ್ಮಾಣದಲ್ಲಿ 3 ಅಡಿ ದೊಪ್ಪ ಗೋಡೆಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ರು, ಅದಕ್ಕೆ 50-60 ಲಕ್ಷ ಅಷ್ಟು ವಿತ್ಡ್ರಾ ಮಾಡ್ತಾ ಇದ್ರು, ಅದು ಸರ್ಕಾರಕ್ಕೆ ಅಷ್ಟು ನಷ್ಟ ಆಗ್ತಿತ್ತು, ಬಡವರು ಸೇರಬೇಕಾದಂಥ ಹಣ ಯಾರ್ಯಾರಿಗೋ ದುಡ್ಡು ಹೋಗ್ತಿತ್ತು. ಇದ್ರ ವಿರುದ್ಧ ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಲಿಕ್ಕೆ ಆ ಪ್ರದೇಶಕ್ಕೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ಗಾಡಿ ಕೀ ಕಿತ್ಕೊಂಡ್ರು, ಗಾಡಿ ಕಿತ್ಕೊಂಡ್ರು, ಮೊಬೈಲ್ ಕಿತ್ಕೊಂಡು ಹೊಡೆದಾಕಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ಕಿತ್ಕೊಂಡ್ರು. ಇದೆಲ್ಲ ಆದ ನಂತರ ಅವರು ನನ್ನನ್ನು ಯಾರೋ ಮಹಿಳೆಯರನ್ನ ಕರೆಸಲಿಲ್ಲ, ಅಳ್ಳದ ಕಡೆ ಎಳ್ಕೊಂಡು ಹೋಗ್ತಾ ಇದ್ರು, ಅತ್ಯಾಚಾರ ಅತ್ಯಾಚಾರ ಕೆತ್ನ ಮಾಡ್ದ ಅಂತ ಆ ಥರ ಸಿಲ್ಕ್ಸೋಕ್ಕೆ ಟ್ರೈ ಮಾಡ್ತಾ ಇದ್ರು. ಆ ಬಿಫೋರ್ ದಟ್ ಮಧ್ಯ ಗ್ಯಾಪಲ್ಲಿ ನಾನು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೆ, ತಕ್ಷಣಕ್ಕೆ 700 ಪೊಲೀಸರು ಬಂದಾಗಲೂ ಅವ್ರು ಯಾರು ಭಯ ಬಿದ್ದಿರಲಿಲ್ಲ. ಆದರೆ ಡಿ ವೈ ಎಸ್ ಪಿ ಬಂದ ನಂತರ ಅವರೆಲ್ಲ ಭಯ ಬಿದ್ದರು, ಅಲ್ಲಿಂದ ಪೇರಿ ಕಿತ್ತರು. ಇದೀಗ ನಾನು 700 ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್ ಅವ್ರ ಮೇಲೆ, ಅಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಧನಂಜಯ್ ಅವ್ರ ಮೇಲೆ ಸೇರಿದಂತೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ರವಿಕುಮಾರ್ ಅವರು ಒತ್ತಾಯ ಮಾಡಿದ್ದಾರೆ. ರವಿಕುಮಾರ್ ಅವರು ನಾವು ಹಾಗೆ ಹೇಳಿದಂತೆ ಯಾವುದೋ ಬೇರೆ ಖಾಲಿ ಪೋಲಿ ಹೋರಾಟಗಾರ ಒಂದಷ್ಟು ಜನ ಇರ್ತಾರೆ, ಅವರಲ್ಲ, ಇವರು ಇಸ್ ಇಸ್ ಪ್ರಾಮಾಣಿಕ ಹೋರಾಟಗಾರ. ಆ ದಿಸೆಯಲ್ಲಿ ನಾವು ಈ ಒಂದು ಸುದ್ದಿಯನ್ನು ತೆಗೆದುಕೊಂಡ್ವಿ. ಯಾಕೆಂದರೆ ರವಿಕುಮಾರ್ ಅವರು ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ, ಹಿರೇಮಠರ ಜೊತೆ ಸೇರಿ ಹೋರಾಟ ಮಾಡ್ತಾರೆ, ರವಿಕೃಷ್ಣ ಅವರು ರೆಡ್ಡಿ ಅವ್ರ ಜೊತೆ ಸೇರಿ ಹೋರಾಟ ಮಾಡ್ತಾರೆ. ಮತ್ತೊಂದು ಪ್ರಮುಖವಾದ ಅಂಶ ಅಂತಂದರೆ ನಿಮ್ಗೆ ಗೊತ್ತಿರಲಿ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅವರು ಬಂಧನಾದಾಗ ಡಿ ಕೆ ಶಿವಕುಮಾರ್ ಬಸ್ಗಳನ್ನ ಸುಟ್ಟಾಕಿದ್ರು, ಆಸ್ತಿಪಾಸ್ತಿ ನಷ್ಟ ಮಾಡಿದರು. ಆ ಸಂದರ್ಭದಲ್ಲಿ ಆ ಪ್ರಕರಣವನ್ನು ಹೈಕೋರ್ಟ್ವರೆಗೆ ತೆಗೆದುಕೊಂಡು ಹೋಗಿ 87 ಕೋಟಿ ನಷ್ಟವಾಗಿದೆ, ಅದನ್ನು ಕಟ್ಸ್ಕೊಡ್ಬೇಕು ಅನ್ನೋ ಹಂತಕ್ಕೆ ಬಂದು ನಿಂತಿರ್ತಕ್ಕಂಥ ಹೋರಾಟವನ್ನು ಮಾಡಿದಂಥದ್ದು ಇದೇ ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್. ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್ ಸಾಮಾನ್ಯವಾದ ಮನುಷ್ಯ ಅಲ್ಲ, ಈಸ್ ಆನೆಸ್ಟ್, ತುಂಬ ಆನೆಸ್ಟ್ ಆಗಿರೋ ಮನುಷ್ಯ. ಆನೆಸ್ಟ್ ಆಗಿರೋ ಕಾರಣ ನಾವು ಈ ಒಂದು ವಿಷಯವನ್ನು ಚರ್ಚೆಗೆ ತೆಗೆದುಕೊಂಡ್ವಿ. ಸೊ ನೀವು ಯಾರಾದರೂ ಇಂಥ ಹೋರಾಟಗಾರರಿಗೆ ಬೆಂಬಲ ಕೊಡಬೇಕು ಅಂತಿದ್ರೆ ದಯವಿಟ್ಟು ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್ ಕೆಂಚನಹಳ್ಳಿ ಅಂತ ಇವ್ರದ್ದು ಫೇಸ್ಬುಕ್ ಪ್ರೊಫೈಲ್ ಇದೆ, ನೀವು ಅಲ್ಲೋಗೋ ಜೊತೆ ನೀವು ಚಾಟ್ ಮಾಡ್ಬೋದು, ಅವ್ರಿಗೆ ಸಪೋರ್ಟ್ ಮಾಡೋರಿದ್ರೆ ಮಾಡ್ಬೋದು. ಯಾಕೆಂತಂದರೆ ರವಿಕುಮಾರ್, ಡಿ ಕೆ ಶಿವಕುಮಾರ್, ಎಚ್ ಡಿ ಕುಮಾರಸ್ವಾಮಿ ಯಾವ ಪಕ್ಷದವ್ರನ್ನೂ ಬಿಟ್ಟಿಲ್ಲ, ಎಲ್ಲ ಪಕ್ಷದವ್ರ ವಿರುದ್ಧನೂ ಸಹ
ರವಿಕುಮಾರ್ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆ ಇಂಥವ್ರಿಗೆ ಸಪೋರ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ದೇಶದಲ್ಲಿ ಬುದ್ಧಿ ಹೇಳಬೇಕು ಅವರ ಬೆಂಬಲಿಗರಿಗೆ. ಡಿ ಕೆ ಸುರೇಶ್ ಅವ್ರ ಬುದ್ಧಿ ಹೇಳಬೇಕು, ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಬೇಕು. ಸುದ್ದಿಯನ್ನು ಕನ್ವೆ ಮಾಡಬೇಕು, ನಾವು ಹಂಗಲ್ಲ ಹಿಂಗೆ ಮಾಡ್ತಿದ್ದೀವಿ ಅನ್ನೋ ವಾಸ್ತವನ ತೆರೆದಿಡಬೇಕು. ಅಟ್ಯಾಕ್ ಮಾಡೋದು, ಹಲ್ಲೆ ಮಾಡೋದು, ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ಸೋದು ಈ ಥರ ಮಾಡೋದೇ ದೊಡ್ಡ ವಿಷಯ ಅಲ್ಲ. ಸೊ ಹಾಗಾಗಿ ಎಲ್ಲ ನಾಯಕರು ಒಂದಂಥ ಈ 50-60 ಲಕ್ಷದ ಲೂಟಿ ಮಾಡ್ಕೊಂಡು ಇವ್ರು ಮಾಡೋದಲ್ಲ, ಅವ್ರ ಬೆಂಬಲಿಗರಿಗೆ ಹೇಳಬೇಕು. ಅವ್ರು ಏನೂ ಮಾಡ್ತಿಲ್ಲ, ಅವ್ರ ಪಾತ್ರ ಇಲ್ಲ ಅಂದಾಗ ಅವ್ರ ಬೆಂಬಲಿಗರು ಮಾಡಿದಂಥ ತಪ್ಪುಗಳು ನಾಯಕರಿಗೆ ಆಟೋಮೆಟಿಕಲಿ ಬರುತ್ತೆ. ಯಾಕೆಂದರೆ ಅವ್ರು 700 ಜಿಲ್ಲಾ ಪಂಚಾಯತ್ ಸದಸ್ಯ ಶಂಕರ್, ಅಲ್ಲಿಯ ಸ್ಥಳೀಯ ತಾಲೂಕು ಪಂಚಾಯತ್ ಸದಸ್ಯ ಧನಂಜಯ್, ಇವರೆಲ್ಲರ ವಿರುದ್ಧವೂ ಸಹ ಇದೀಗ ರವಿಕುಮಾರ್ ಕೆಂಚನಹಳ್ಳಿ ದೂರನ್ನು ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸ್ನವರು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬಹುದೊಡ್ಡ ಹೋರಾಟ ರವಿಕುಮಾರ್ ಅವ್ರದ್ದು, ಒಂದು ಮೆಜೆಸ್ಟಿಕ್ ಅಂಡರ್ ಪಾಸ್ ಹೋರ ಏನು ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆಲ್ಲ ಕಿರಿಕಿರಿ ಆಗ್ತಿತ್ತಲ್ಲ, 500 ರೂಪಾಯಿ ಇದನ್ನ 2000 ಅಂತ ಹೇಳ್ಬಿಡೋದು, ರೇಟ್ ಕೇಳಿದ್ರೆ ತಗೊಳ್ಳದೆ ಅವರು ಒಡೆಯೋದು, ಇಂಥೆಲ್ಲ ಕೆಲಸ ಅಟ್ಯಾಕ್ ಮಾಡ್ತಿದ್ರಲ್ಲ, ಅವ್ರ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇದೇ ನಮ್ಮ ಆರ್ ಟಿ ಐ ಕಾರ್ಯಕರ್ತ ರವಿಕುಮಾರ್. ಇದಿಷ್ಟೇ ಅಲ್ಲ, ಡಿ ಕೆ ಶಿವಕುಮಾರ್ ಬೆಂಬಲಿಗರು ಬಸ್ಗಳಿಗೆ ಬೆಂಕಿ ಹಚ್ಚಿದಾಗ ಅವ್ರ ವಿರುದ್ಧವೂ ಸಹ ಹೈಕೋರ್ಟ್ಗೆ ಹೋಗಿದ್ದು ಇದೇ ರವಿಕುಮಾರ್. ಹೀಗಾಗಿ ಪ್ರಾಮಾಣಿಕ ಮನುಷ್ಯ ಅಂಥವ್ರಿಗೆ ಸಾಧ್ಯವಾದಷ್ಟು ನೀವು ಸಪೋರ್ಟ್ ಮಾಡಬೇಕು ಅಂದರೆ ಮಾಡ್ಬೋದು. ಏನೇ ಆಗಲಿ ಈ ಒಂದು ಇದರಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ, ಅವ್ರ ನಾಯಕರು ಯಾವುದೇ ಪಕ್ಷದ ನಾಯಕರಾಗಲಿ, ಅವರ ಬೆಂಬಲಿಗರ ದರ್ಪದ ಇವೆಲ್ಲ ಇರುತ್ತಲ್ಲ, ಅವಕ್ಕೆಲ್ಲದಕ್ಕೂ ಸಹ ಕಡಿವಾಣ ಹಾಕಬೇಕು. ಇಲ್ಲ ಅಂದರೆ ಅವರವರ ನಾಯಕರಿಗೆ ಅದು ಕೆಟ್ಟ ಹೆಸರು ಬರುತ್ತೆ, ಆ ಕೆಲಸಗಳಾಗಬಾರ್ದು. ಏನೇ ರವಿಕುಮಾರ್ ಅವರು ಇಷ್ಟೊತ್ತು ಮಾತನಾಡಿರೋದನ್ನು ಕೇಳಿಸ್ಕೊಂಡ್ರೆ ನೀವು ಕೂಡ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ, ಸ್ಟೋರಿನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ಒಂದೊಂದು ಟಾಪಿಕ್ ಇಟ್ಕೊಂಡು ನಾನು ಮುಂದೆ ಬರ್ತಿರ್ತೀನಿ. ಇವತ್ತು ಈ ಒಂದು ಟಾಪಿಕ್ ಆರ್ ಟಿ ಕಾರ್ಯಕರ್ತರ ಮೇಲೆ ಅಟ್ಯಾಕ್, ರವಿಕುಮಾರ್ ಅವ್ರ ಬೆನ್ನಿಗೆ ನಿಲ್ಲಬೇಕಾಗಿದ್ದು ಪ್ರಾಮಾಣಿಕ ಜನರ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ಪಡುವಂಥ ಎಲ್ಲರ ಕರ್ತವ್ಯ. ರವಿಕುಮಾರ್ ಕೆಂಚನಹಳ್ಳಿ ಅಂತ ಅವ್ರ ಫೇಸ್ಬುಕ್ ಪ್ರೊಫೈಲ್ ಇದೆ, ಅಲ್ಲಿ ಹೋಗಿ ಅವ್ರ ಮೂಲಕ ಇದು ಮಾಡಿ. ನಂಬರ್ನ ನಾವು ಕೊಟ್ಟರೆ ಸುಮ್ಮನೆ ಇದಾಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಂಬರ್ನ ನಾವು ಅವ್ರದ್ದು ಡಿಸ್ಪ್ಲೇ ಮಾಡ್ತಿಲ್ಲ. ನೀವು ರವಿಕುಮಾರ್ ಕೆಂಚನಹಳ್ಳಿ ಅಂತ ಫೇಸ್ಬುಕ್ ಪ್ರೊಫೈಲ್ ಇದೆ ಅವ್ರದ್ದು, ಆ ಮೂಲಕ ಅವರನ್ನು ಸಂಪರ್ಕ ಮಾಡಿ. ಧನ್ಯವಾದಗಳು, ಶುಭ ದಿನ.